ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः कस्तूरीतिलकं ललाटपटले वक्षस्थले कौस्तुभं नासाग्रे वरमौक्तिकं करतले वेणुः करे कङ्कणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणिः वंशी विभूषितकरान्नवनीरदाभा पीताम्बरादरुणबिम्बफलाधरोष्ठा पूर्णेन्दुसुन्दरमुखादरविन्दनेत्रा कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने ಭಾಗವತ ಎಲ್ಲ ಪುರಾಣಗಳಿಗಿಂತ ಶ್ರೇಷ್ಠವಾದದ್ದು. ಹೇಗೆ ತೀರ್ಥಯಾತ್ರೆಗಳಲ್ಲಿ ಪ್ರಯಾಗ ಹೇಳ್ತಾರೆ, ಪ್ರಯಾಗರಾಜ್ ಉತ್ತರ ಭಾರತೀಯರು ಅದನ್ನು ಪ್ರಯಾಗರಾಜ್ ಹೇಳ್ತಾರೆ, ಹಾಗೆ ಎಲ್ಲ ಪುರಾಣಗಳಲ್ಲಿ ಶ್ರೇಷ್ಠವಾದದ್ದು ಭಾಗವತ. ಇದಕ್ಕೆ ಕೊನೆಗೂ ಭಾಗವತದ ಕೊನೆಗೆ ಶುಕನೇ ಸ್ವಯಮಾಗಿ ಹೇಳ್ತಾನೆ, ಏನದು ಪುರಾಣಗಳಲ್ಲಿ ಶ್ರೀಮದ್ ಭಾಗವತಂ ಪುರಾಣಮಮಲಂ ಯದ್ ವೈಷ್ಣವಾನಾಂ ಪ್ರಿಯಂ. ಅಂದರೆ ಎಲ್ಲ ಪುರಾಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಭಾಗವತ. ಆದರೂ ಸ್ವಲ್ಪ ಭಾಷೆಯೂ ಕಠಿಣವೇ, ಅದಕ್ಕಾಗಿ ವಿದ್ಯಾವತಾಂ ಭಾಗವತೇ ಪರೀಕ್ಷಾ ಎಂದು ವಿದ್ವಾಂಸರಿಗೆ ಪರೀಕ್ಷೆ ಅಂದರೆ ಭಾಗವತ ಹೇಳುವಕ್ಕೆ ಸಮರ್ಥರಾದರೆ ಅವರು ವಿದ್ವಾಂಸ ಎಂದಲ್ಲ. ಮಿಕ್ಕ ಪುರಾಣಗಳು ಹೇಳಬಹುದು, ಭಾಷೆ ಸ್ವಲ್ಪ ಸರಳವಾಗಿರುತ್ತೆ, ಆದರೆ ಭಾಗವತ ಮಾತ್ರ ಕಠಿಣ. ಸ್ವಲ್ಪ ಭಾಷೆ ಎಷ್ಟು ಕಠಿಣವೋ ಭಾವವೂ ಅಷ್ಟು ಚೆನ್ನಾಗಿರುತ್ತೆ. ಒಂದು ಬಗೆಯಾಗಿ ಹೇಳಬೇಕಾದರೆ ಭಾಗವತ ಎಂಬುದು ನಮ್ಮ ಹಿಂದೂ ಧರ್ಮದ ವಿಜ್ಞಾನ ಕೋಶ, ಎನ್ಸೈಕ್ಲೋಪೀಡಿಯಾ ಹೇಳ್ತಾರೆ ನೋಡಿ. ಇದರಲ್ಲಿ ಮಹಾಭಾರತ ರಾಮಾಯಣ ಕಥೆಗಳು ಬಂದಿವೆ, ನೀತಿ ಇದೆ, ಭಕ್ತಿ ಇದೆ, ಧರ್ಮಶಾಸ್ತ್ರ ಇದೆ. ಒಂದು ಕಡೆ ಸಪ್ತಮ ಸ್ಕಂದದಲ್ಲಿ ಅನೇಕ ಅಧ್ಯಾಯಗಳಲ್ಲಿದೆ, ಮತ್ತು 11ನೆಯ ಸ್ಕಂದದಲ್ಲಿ ಅಲ್ಲೆಲ್ಲಿ ಬಂದಿರುವ ಆ ಧರ್ಮಶಾಸ್ತ್ರ ಶ್ಲೋಕಗಳೆಲ್ಲ ಸೇರಿಸಿದರೆ ಒಂದು ಸ್ಮೃತಿ ಆಗಿಬಿಡ್ತದೆ, ಒಂದು ಸ್ಮೃತಿ. ಹಾಗೆ ಇದು ಧರ್ಮಶಾಸ್ತ್ರವೂ ಹೌದು, ಇದು ಭಕ್ತಿಶಾಸ್ತ್ರವೂ ಹೌದು, ನಮ್ಮ ಪುರಾಣ ಮಹಾಭಾರತ ಹೌದು, ಎಲ್ಲ ಇದೆ. ಆದ್ದರಿಂದ ಇದನ್ನು ವೇದಾಂತವೂ ಇದೆ. ವೇದಾಂತ ಅದ್ಭುತವಾದ ವೇದಾಂತ, ಕಾರ್ಯಕಾರಣ ಪ್ರಕ್ರಿಯೆ, ಅವಸ್ಥಾತ್ರಯ ಪ್ರಕ್ರಿಯೆ, ಸ್ಪಷ್ಟವಾಗಿ ಪರಮಾತ್ಮ ತತ್ವ ನಿರೂಪಿಸಲಾಗಿದೆ. ಆದ್ದರಿಂದ ಇದನ್ನು ನಾವು ಹಿಂದೂ ಧರ್ಮದ ಒಂದು ವಿಜ್ಞಾನ ಕೋಶ ಎಂದು ಹೇಳಬಹುದು. ಭಾಗವತ ಒಂದು ಓದಿದ್ದರೆ ಎಲ್ಲ ಶಾಸ್ತ್ರಗಳ ಜ್ಞಾನ ಎಲ್ಲ ಶಾಸ್ತ್ರಗಳ ಜ್ಞಾನ ಪೂರ್ಣವಾಗಿ ನಮಗೆ ಗೊತ್ತಾಗ್ತದೆ ಒಂದು ಭಾಗವತದಿಂದ. ಸಾಮಾನ್ಯವಾಗಿ ಆದ್ದರಿಂದ ಈ ಭಾಗವತ ಒಂದು ತಿಳ್ಕೊಂಡರೆ ನಮಗೆ ಇಡೀ ಹಿಂದೂ ಧರ್ಮದ ಜ್ಞಾನ ಪೂರ್ಣವಾಗಿ ಗೊತ್ತಾಗ್ತದೆ, ಎಲ್ಲ ಮಟ್ಟದ ಸಾಧನೆಗಳು. ಇನ್ನೊಂದು ವಿಷಯ, ಇದು ಸಾಮಾನ್ಯವಾಗಿ ಸಪ್ತಾಹನೇ ಓದ್ತಾರೆ. ಸಪ್ತಾಹವು ಅತ್ಯಂತ ಶ್ರೇಷ್ಠ, ಅದರ ಮಹಿಮೆ ಇಲ್ಲೇ ವರ್ಣಿತವಾಗಿದೆ. ಸಪ್ತಾಹ ಓದಿದ್ದರೆ ಸಾಕು, ಕೇಳಿದ್ದರೆ ಸಾಕು, ಗುರುಮುಖದಿಂದ ಸದ್ಗತೆ ಆಗುತ್ತದೆ, ವೈಕುಂಠ ಪ್ರಾಪ್ತಿ ಆಗುತ್ತದೆ. ಭಾಗವತ ಮಹಿಮೆ ಅಂತದ್ದು ಕಲಿಯುಗಕ್ಕೋಸ್ಕರ ವಿಶೇಷವಾಗಿ ಅವತೀರ್ಣವಾಗಿರುವ ಗ್ರಂಥ. ಆದರೆ ನಮಗೇನೋ ಸೌಭಾಗ್ಯ, ಇಲ್ಲಿ ಸಚ್ಚಿದಾನಂದೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ, ಅಂದರೆ ಆಶ್ರಮದಲ್ಲಿ ನಮಗೆ ಪೂರ್ಣವಾಗಿ ಪೂರ್ತಿ ಶ್ಲೋಕ. ಸಪ್ತಾಹದಲ್ಲಿ ಕೆಲವು ಅಂಶಗಳು ಬಿಡಬೇಕಾಗ್ತದೆ, ಇಲ್ಲಿ ನಾವು ಯಾವುದೂ ಬಿಡಲ್ಲ. ಪ್ರತಿಯೊಂದು ಶ್ಲೋಕವನ್ನು ಇಟ್ಕೊಂಡು ಪೂರ್ಣ ಭಾಗವತವನ್ನು ಕೇಳಲಿದ್ದೀವಿ. ಪ್ರತಿಯೊಂದು ಒಂದು ಗಂಟೆ ಸಾಕು, ಯಾಕಂದರೆ ಶ್ರದ್ಧಾಭಕ್ತಿಯಿಂದ ಸ್ವಲ್ಪ ಮನನ ಮಾಡಿದರೂ ಕೇಳಿದರೂ
ಅದು ನಮಗೆ ನಿಜವಾಗಿ ಅನುಕೂಲವಾಗ್ತದೆ, ಸಾರ್ಥಕವಾಗ್ತದೆ. ಆದ್ದರಿಂದ ಅಂಥದ್ದು ಇನ್ನೊಂದು ಭಾಗವತ ಬಗ್ಗೆ ಒಂದೆರಡು ಮಾತುಗಳು ಹೇಳಿ ನಾನು ಶುರು ಮಾಡ್ತೀನಿ. ಭಾಗವತ ವೈಶಿಷ್ಟ್ಯವೇನೆಂದರೆ ಇದು ಸಾಮಾನ್ಯ ಗ್ರಂಥ ಅಲ್ಲ. ಮಿಕ್ಕದು ವೇದವ್ಯಾಸಾದಿಗಳು ಬರೆದಿರುವ ಪುರಾಣಗಳು ಇವೆ, ಅದು ಋಷಿಪ್ರೋಕ್ತವೇ ಆಗುವುದರಿಂದ ಯಾವ ಪುರಾಣವೂ ಕಡಿಮೆ ಅಲ್ಲ, ಕಡಿಮೆ ಮಹಿಮೆ ಉಳ್ಳದ್ದಲ್ಲ. ಆದರೆ ಇದಕ್ಕಿನ್ನ ವಿಶೇಷವೇನೆಂದರೆ ಇದು ಸಾಕ್ಷಾತ್ ಭಗವಂತನ ಅವತಾರ. ಭಗವಂತನ ಅವತಾರ ಹೌದು, ನಾವು ದಶಾವತಾರಗಳನ್ನು ಕೇಳಿದ್ದೀವಿ, ಮತ್ಸ್ಯ ಕೂರ್ಮ ವಾಮನಾದಿಗಳೆಲ್ಲ. ಇದು ಭಾಗವತವು ಅವತಾರವ ಅಂದರೆ ಹೌದು, ಭಾಗವತವು ಗ್ರಂಥ ಅಲ್ಲ, ಸಾಕ್ಷಾತ್ ಭಗವಂತನ ಅವತಾರ. ಇಲ್ಲಿ ಶ್ಲೋಕ ಹೇಳ್ತೀನಿ ನೋಡಿ. ಕೊನೆಗೂ ಉದ್ಧವನಿಗೆ ಉಪದೇಶ ಮಾಡ್ತಾರೆ ಭಗವಂತ ಶ್ರೀಕೃಷ್ಣ. ಆ ಉದ್ಧವನಿಗೆ ಅದನ್ನು ಉದ್ಧವ ಗೀತೆ ಎಂದು ಹೇಳ್ತಾರೆ. ಅದು 11ನೆಯ ಸ್ಕಂದದಲ್ಲಿ ಬರ್ತದೆ. 11ನೆಯ ಸ್ಕಂದ ಅಲ್ಲಿ ಹೇಳ್ತಾರೆ ಒಂದು ಮಾತು, ಇದು ಸ್ವಕೀಯಂ ಯದ್ ಭವೇತ್ ತೇಜ ತಚ್ಚ ಭಾಗವತೆ ಅಧಃ. ತನ್ನ ಅವತಾರವನ್ನು ಉಪಸಂಹಾರ ಮಾಡುವಾಗ ತನ್ನ ಯಾವ ತೇಜಸ್ಸಿತ್ತೋ ಅದೆಲ್ಲ ಭಾಗವತಕ್ಕೆ ಕೊಟ್ಟುಬಿಟ್ಟವರಿಗೆ, ಸಾಕ್ಷಾತ್ ಶ್ರೀಕೃಷ್ಣರೇ. ತಿರೋಧಾಯ ಪ್ರವಿಷ್ಟೋಯಂ ಶ್ರೀಮದ್ ಭಾಗವತಾರ್ಣವ. ಹಿಂದಿನ ಅವತಾರಗಳೆಲ್ಲ ಉಪಸಂಹಾರ ಮಾಡಿ ಎಲ್ಲಿ ಕ್ಷೀರಸಾಗರಕ್ಕೆ ಹೋಗುತ್ತಿದ್ದೆ ವೈಕುಂಠಕ್ಕೆ, ಈ ಸಲ ಮಾತ್ರ ಕ್ಷೀರಸಾಗರಕ್ಕೆ ಹೋಗುತ್ತಿಲ್ಲ, ಶ್ರೀಕೃಷ್ಣ ಅವತಾರ ಉಪಸಂಹಾರ ಮಾಡಿ ಭಾಗವತವನ್ನೇ ಪ್ರವೇಶ ಮಾಡಿಬಿಟ್ಟೆ. ಅದಕ್ಕೇನು ಹೇಳ್ತಾರೆ, ತಿರೋಧಾಯ ಪ್ರವಿಷ್ಟೋಯಂ ಶ್ರೀಮದ್ ಭಾಗವತಾರ್ಣವ. ಭಾಗವತವೆಂಬ ಕ್ಷೀರಸಾಗರವನ್ನು ಇದನ್ನೇ ನಾನು ಪ್ರವೇಶ ಮಾಡಿದೆ, ಈಗ ನಾನು ವೈಕುಂಠಕ್ಕೆ ಹೋಗ್ತಾ ಇಲ್ಲ, ಇಲ್ಲಿ ಭೂಲೋಕದಲ್ಲೇ ಇದ್ದುಬಿಟ್ಟೆ. ಯಾರು ಸಾಕ್ಷಾತ್ ಶ್ರೀಕೃಷ್ಣರು ತನ್ನ ಶ್ರೀಮುಖದಿಂದ ಹೇಳಿದ್ದಾರೆ. ತೇನೇಯಂ ವಾಂಗ್ಮಯೀ ಮೂರ್ತಿ ಪ್ರತ್ಯಕ್ಷ ವರ್ತತೆ ಹರೇ. ಭಗವಂತನ ಇದು ಸಾಕ್ಷಾತ್ ಮೂರ್ತಿ. ಭಗವಂತನ ಮೂರ್ತಿ ಅಂದರೆ ಒಂದು ಮೂರ್ತಿ ನಮಗೆ ಕಣ್ಣುಗಳಿಂದ ನೋಡುವಂಥ ರೂಪ, ಸುಂದರವಾದ ದಿವ್ಯ ಸುಂದರವಾದ ರೂಪ. ಇದು ಅಂಥದ್ದಲ್ಲ, ವಾಂಗ್ಮಯೀ ಮೂರ್ತಿವಿ ಎಂದು ಹೇಳ್ತಾರೆ. ವಾಕ್ಯನ ರೂಪ ಅಂದರೆ ಶಬ್ದರೂಪ, ವಾಕ್ಯನ ರೂಪ ಮೂರ್ತಿ. ಭಾಗವತದ ಒಂದೊಂದು ಶ್ಲೋಕ, ಒಂದೊಂದು ಅಕ್ಷರ ಭಗವಂತನ ಅವತಾರವೇ, ಕೈ ಕಾಲುಗಳೇ, ಅವರ ಕಣ್ಣು ಕೈ ಕಾಲು. ಅದಕ್ಕಾಗಿ ಒಂದೊಂದು ಶ್ಲೋಕ ಸುಂದರವಾಗಿ ಮಧುರವಾಗಿದೆ. ಒಂದೊಂದು ಶ್ಲೋಕ ಸುಂದರವಾಗಿ ಮಧುರವಾಗಿದೆ. ಭಗವಂತನ ರೂಪ ಹೇಗೆ ಸುಂದರವೋ ಇದು ಅಷ್ಟೇ ಅತ್ಯಂತ ಸುಂದರ ಮಧುರವಾಗಿದೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ತೇನೇಯಂ ವಾಂಗ್ಮಯೀ ಮೂರ್ತಿ ಪ್ರತ್ಯಕ್ಷ ವರ್ತತೆ ಹರೇ, ಪ್ರತ್ಯಕ್ಷವಾಗಿ. ಅದಕ್ಕಾಗಿ ಭಾಗವತವನ್ನು ಮನೆಯಲ್ಲಿ ಇಟ್ಕೊಂಡರು, ಅದನ್ನು ದರ್ಶನ ಮಾಡಿದರೂ ಪುಣ್ಯ, ಅದರ ನಮಸ್ಕಾರ ಮಾಡುವರು, ಪೂಜೆ ಮಾಡುವರು, ಅವಕಾಶವಿದ್ದರೆ ಓದುವುದು, ಇದೆಲ್ಲ ಅತ್ಯಂತ ಪುಣ್ಯಕರ. ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳಲು ಇದು ಅತ್ಯುತ್ತಮ ಸಾಧನ. ಕೇಳಿದರೆ ಏನಾಗುತ್ತದೆ, ಸೇವನಾತ್ ಶ್ರವಣಾತ್ ಪಾಠಾತ್ ದರ್ಶನಾತ್ ಪಾಪನಾಶಿನಿ. ಇದರ ದರ್ಶನ ನಮಸ್ಕಾರ ಮಾಡಿಕೊಂಡರೆ ಪಾಪನಾಶವಾಗ್ತದೆ. ಏಕೆ, ಇದು ಸಾಕ್ಷಾತ್ ಭಗವಂತನ ಅವತಾರ. ಜನರು ಹೇಳ್ತಾರೆ ಈ ಕಾಲದಲ್ಲಿ, ಕಲಿಕಾಲದಲ್ಲಿ ಭಗವಂತನ ಅವತಾರ ಏಕೆ ಇಲ್ಲ, ಭಾಗವತ ಇದೆ, ಇದು ಭಗವಂತನ ಸಾಕ್ಷಾತ್ ಅವತಾರವೇ, ಜನರಿದು ಓದಲಿ ಮನೆಯಲ್ಲಿ ಇಟ್ಕೊಳ್ಳಲಿ, ಹೇಗೆ ಬದಲಾವಣೆ ಆಗ್ತದೆ ನೋಡಿ. ಇದು ಭಗವಂತ ಕಣ್ಣಿನಿಂದ ನೋಡಿದರೆ ಅವರ ರೂಪ ನಮ್ಮ ಕಣ್ಣಿನ ಮೂಲಕ ಹೃದಯದಲ್ಲಿ ಪ್ರವೇಶವಾಗುತ್ತೆ. ಈ ಭಾಗವತ ರೂಪ ಕಿವಿ ಮೂಲಕ ನಮ್ಮ ಹೃದಯಕ್ಕೆ ಪ್ರವೇಶವಾಗ್ತಾನೆ, ಅಷ್ಟೇ ವ್ಯತ್ಯಾಸ, ಕಿಟಕಿ ವ್ಯತ್ಯಾಸ ಅಷ್ಟೇ. ಈ ಕಣ್ಣಿನ ಬಾಗಿಲು ಬಿಟ್ಟು ಕಿವಿಯ ಬಾಗಿಲು ಆರಿಸಿಕೊಂಡ ಭಗವಂತ ಯಾವುದೇ ಒಂದು ಬಾಗಿಲಿನಿಂದ ನಮ್ಮ ಒಳಗೆ ಹೋಗಿ ಹೃದಯದಲ್ಲಿ ಕುಳಿತಿರುತ್ತಾನೆ, ಪ್ರವೇಶ ಮಾಡುತ್ತಾನೆ. ಅದಕ್ಕೋಸ್ಕರ ಇದು ಇನ್ನೊಂದು ಉಪಾಯ ಭಗವಂತನ. ಅಂತ ಅದ್ಭುತವಾದ ಭಾಗವತವನ್ನು ಇಲ್ಲಿ ಸಪ್ತಾಹ ಶ್ರವಣ ವಿಧಿ ಇದೆ, ಅದು ಈಗ ಹೇಳಲ್ಲ, ಮುಂದೆ ಯಾವಾಗಲೂ ಒಂದು ಸಲ ಸಮಯ ಬಂದಾಗ. ಇದು ಪದ್ಮಪುರಾಣದಿಂದ ಆರಿಸಿರುವ 6 ಅಧ್ಯಾಯಗಳು. ಭಾಗವತ ಸಪ್ತಾಹವನ್ನು ಹೇಗೆ ಮಾಡಬೇಕು, ಏಕೆ ಮಾಡಬೇಕು, ಸಪ್ತಾಹದ ಮಹಿಮೆ ಏನು, ಸಪ್ತಾಹವಾಗಿ ಕೇಳಿದ್ದರೆ ಅದು ಮುಂದೆ ಯಾವಾಗಲೂ ಒಂದು ಸಲ ಸಂದರ್ಭ ಬಂದಾಗ ಹೇಳೋಣ. ಈಗ ಮಾತ್ರ ನೇರಾಗಿ ಭಾಗವತವನ್ನೇ ಶುರು ಮಾಡೋಣ. ಇದಕ್ಕೆ ಮನುಷ್ಯನಿಗೆ ಎಲ್ಲ ವಿಧವಾದ ದುಃಖಗಳನ್ನು ನಾಶ ಮಾಡ್ತದೆ ಅದು ಮಹಿಮೆ, ಅಲ್ಲೇ ಗೊತ್ತಾಗ್ತದೆ. ಭಗವಂತನ ಸ್ಮರಣೆ ಮಾಡಿ ಶುರುವಾಗಬೇಕು. ಸ್ಮರಣೆ ಹೇಗೆ ಮಾಡಬೇಕು ಎಂದು ಈ ಪದ್ಮಪುರಾಣದ ಶ್ಲೋಕದಲ್ಲಿದೆ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ. ಇದು ಭಗವಂತನ ನಾಮಸ್ಮರಣಕ್ಕೆ, ಇದು ಪದ್ಮಪುರಾಣವೇ, ಸಾಕ್ಷಾತ್ ಶುಕನೇ ಹೇಳಿರುವ ಮಾತು. ಅದರಿಂದ ಇದನ್ನೇ ಸ್ಮರಣ ಮಾಡಿ ಮುಂದುವರಿಯಬೇಕು. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ. ಈಗ ನೈಮಿಷಾರಣ್ಯ ಅತ್ಯದ್ಭುತವಾದದ್ದು. ಆ ನೈಮಿಷಾರಣ್ಯ ಪೂರ್ವಕಾಲದಲ್ಲಿ ಋಷಿಗಳು ಅಲ್ಲಿ ಏಕಾಂತವಾಸ ಮಾಡುತ್ತಿದ್ದರು, ಪವಿತ್ರ ಕ್ಷೇತ್ರ.
ಆ ಪವಿತ್ರ ಕ್ಷೇತ್ರದಲ್ಲಿ ಸೂತ ಬಂದಿದ್ದಾನೆ. ಸೂತನನ್ನು ನೋಡಿ ಅವ್ರನ್ನ ಆಧಾರದಿಂದ ಆಧರಿಸಿ ಒಂದು ಉಚ್ಚಾಸನದಲ್ಲಿ ಕೂರಿಸಿ ಅವರಿಗೆ ಈ ಕಥೆ ಕೇಳ್ತಾ ಇದ್ದಾರೆ. ಏನಂದರೆ ನಮಗೆ ಮುಂದೆ ಹೇಳೋಣ, ಅದಕ್ಕೆ ಒಂದು ಮಂಗಳಾಚರಣ ಶ್ಲೋಕಗಳಿವೆ. ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮಹ್ಯಂತಿ ಯತ್ ಸೂರಯ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಜನ್ಮಾದ್ಯಸ್ಯ ಯಥೋನ್ವಯಾದಿತರತಃ, ಯಾವ ಪರಮಾತ್ಮನಿಂದ ಸೃಷ್ಟಿ ಸ್ಥಿತಿ ಲಯಗಳಾಗಿದೆಯೋ, ಮೊದಲು ಪರಮಾತ್ಮನ ನಮಸ್ಕಾರ. ಯಾಕಂದರೆ ನಮ್ಮ ಜಗತ್ತು, ಜಗತ್ತಂದರೆ ಜಗತ್ತು ನಮ್ಮನ್ನು ಎಲ್ಲರನ್ನು, ಎಲ್ಲಕ್ಕೆ ಕಾರಣಭೂತ ಪರಮಾತ್ಮ ಎಲ್ಲಿದ್ದಾನೆ? ನಮ್ಮ ಸೃಷ್ಟಿಗೆ ಕಾರಣ, ಸ್ಥಿತಿಗೆ ಕಾರಣ, ಲಯಕ್ಕೆ ಕಾರಣ. ಈ ಮೂರು ಬಿಡಿಬಿಡಿಯಲ್ಲ, ಮೂರಿಗೆ ಒಟ್ಟಾಗಿ ಯಾರಿದ್ದಾನೋ ಒಬ್ಬನೇ ಅದು. ನೋಡಿ, ಸೃಷ್ಟಿಗೆ, ಸ್ಥಿತಿಗೆ, ಲಯಕ್ಕೆ, ಮೂರಕ್ಕೆ ಒಟ್ಟಾಗಿರುವ ಮೂಲ ಕಾರಣ ಯಾರೋ ಅವರು. ಹೇಗೆ? ಉದಾಹರಣದಲ್ಲಿ ನೋಡಿ, ಮಣ್ಣಿನಿಂದ ಮಡಿಕೆ ಹೊಟ್ಟುತ್ತದೆ, ಅಥವಾ ಚಿನ್ನದಿಂದ ಒಂದು ಆಭರಣ. ಹುಟ್ಟಿ ಎಲ್ಲಿ ಹೋಗ್ತದೆ? ಅಲ್ಲೇ ಇರ್ತದೆ, ಬೇರೆ ಎಲ್ಲಿ ಹೋಗಬೇಕು? ಅದು ಬದುಕುವಾಗ, ಮಡಿಕೆ ಬದುಕಿರುವವರೆಗೂ ಆ ಮಡಿಕೆಗೆ ಆಧಾರವಾಗಿ ಯಾರಿದ್ದಾರೆ? ಮಣ್ಣೇ ಇರುತ್ತದೆ. ಮತ್ತೆ ಮಡಿಕೆ ಒಡೆದು ಹೋಗುವಾಗ ಏನಾಗುತ್ತದೆ? ಮಣ್ಣಿನಲ್ಲಿ ಸೇರ್ಕೊಂಡಿರುತ್ತದೆ. ಹಾಗೆ ನಮ್ಮ ಆಧಾರವಾಗಿದ್ದಾನೆ. ನಾವು ಹುಟ್ಟುವಾಗ ಪರಮಾತ್ಮದಿಂದಲೇ ನಮ್ಮ ಆವಿರ್ಭಾವ, ನಮ್ಮ ಜಗತ್ತಿನ ಆವಿರ್ಭಾವ. ನಾವು ಬದುಕಿರುವವರೆಗೂ ಪರಮಾತ್ಮ ಆಧಾರದಲ್ಲೇ ಇದ್ದೇವೆ. ಪರಮಾತ್ಮ ಬಿಟ್ಟು ದೂರವಾಗಿಲ್ಲ, ಅಷ್ಟು ಹತ್ತಿರವಾಗಿದ್ದಾನೆ ನಮಗೆ. ಸ್ಥಿತಿಕರ್ತ ಅವನು, ಮತ್ತೆ ಲಯ. ಆದ್ದರಿಂದ ನಮ್ಮಲ್ಲೇ ಆ ಪರಮಾತ್ಮದಲ್ಲೇ ಲಯ. ಲಯ ಅಂದರೆ ಏನು? ನಮ್ಮ ತೋರುವ ರೂಪ, ಮನುಷ್ಯ ರೂಪ, ಆಕಾರ ಬಿದ್ದು ಹೋದಾಗ ನಮ್ಮ ಮೂಲ ಸ್ವರೂಪ ಪರಮಾತ್ಮನೇ ಆಗಿದ್ದಾನೆ. ಅಂಥ ಪರಮಾತ್ಮ ಎಷ್ಟು, ಹೇಗೆ ನಮ್ಮ ಎಲ್ಲರಿಗೆ ಅಷ್ಟು ಹತ್ತಿರವಾಗಿದ್ದಾನೋ ಆ ಪರಮಾತ್ಮನಿಗೆ ನಮ್ಮ ನಮಸ್ಕಾರ. ಸತ್ಯಂ ಪರಂ ಧೀಮಹಿ, ಅವರನ್ನು ಧ್ಯಾನ ಮಾಡ್ತಾ ಇದ್ದೀವಿ. ಜನ್ಮಾದ್ಯಸ್ಯ ಯಥೋನ್ವಯಾದಿತರತಃ, ಅನ್ವಯ ವ್ಯತಿರೇಕದಿಂದ ಪರಮಾತ್ಮನೇ ಗೊತ್ತಾಗ್ತದೆ. ಪ್ರತಿಯೊಂದು ಪದಾರ್ಥದ ಮೂಲವಾಗಿ, ಅದರ ಅಂತರ್ಗತವಾಗಿ ತಾನೇ ಅನ್ವಿತವಾಗಿದ್ದಾನೆ. ಪ್ರಪಂಚದಲ್ಲಿ ಒಳಹಕ್ಕು ಕುಳಿತಿದ್ದಾನೆ, ಮತ್ತೆ ಪ್ರಪಂಚವೆಲ್ಲ ಬಿದ್ದು ಹೋದರೂ ತಾನು ಮಾತ್ರ ಇದ್ದೇ ಇರುತ್ತಾನೆ. ಹಾಗೆ ಅರ್ಥೇಶು ಅಭಿಘ್ನ ಸ್ವರ, ಎಲ್ಲವನ್ನೂ ಸರ್ವಜ್ಞ, ಸ್ವಯಂ ಪ್ರಕಾಶ ಸ್ವರೂಪ ಪರಮಾತ್ಮ. ತೇನೇ ಬ್ರಹ್ಮ ಹೃದಯ ಆದಿ ಕವಯ, ಅಂಥ ಪರಮಾತ್ಮ ಜಗತ್ತಿನಲ್ಲಿರುವ. ಜನರು ಹೇಳ್ತಾರೆ, ಪರಮಾತ್ಮ ಇಷ್ಟು ಸಂಸಾರವನ್ನು ಸೃಷ್ಟಿ ಮಾಡಿದರೆ ಇದರಲ್ಲಿ ಜೀವಿಸುವುದು ಹೇಗೆ, ಸುಖವನ್ನು ಪಡ್ಕೊಳ್ಳುವುದು ಹೇಗೆ, ಅದಕ್ಕೆ ಸಾಧನ ಹೇಳಬೇಕಲ್ಲ. ಅದು ಹೇಳಿದ ಯಾವ, ನಾವು ಒಂದು ವಸ್ತು ತಯಾರು ಮಾಡಿದರೆ, ಯಾವುದೇ ವಸ್ತು, ಸೆಲ್ಫೋನ್ ಆಗಲಿ, ಯಾವುದೋ ಗಡಿಯಾರ ಆಗಲಿ, ಯಾವುದೇ, ಅದಕ್ಕೆ ಜೊತೆಗೆ ಆ ಮ್ಯಾನುಫ್ಯಾಕ್ಚರರು ಲಿಟ್ರೇಚರ್ ಕಳಿಸ್ತಾರೆ ಅಲ್ಲ. ಲಿಟ್ರೇಚರ್ ಅದರ ಜೊತೆಗೆ ಲಿಟ್ರೇಚರ್, ಸೆಲ್ಫೋನೇ ಯಾವುದೇ ವಸ್ತು ಜೊತೆಗೆ ಲಿಟ್ರೇಚರ್ ಅಂದರೆ ಏನು? ಈ ವಸ್ತುವನ್ನು ಹೇಗೆ ಬಳಸಬೇಕು, ಎಲ್ಲಿ ಬಟನ್ ಒತ್ತಬೇಕು, ಏನು ಮಾಡಬೇಕು, ಅದರ ಜೊತೆಗೆ ಲಿಟ್ರೇಚರ್ ಇರುತ್ತದೆ. ಹಾಗೆ ಭಗವಂತನು ಸೃಷ್ಟಿ ಮಾಡಿದಾಗ ಈ ಸೃಷ್ಟಿಯಲ್ಲಿ ಹೇಗೆ ನಡ್ಕೊಳ್ಳಬೇಕು, ದುಃಖವನ್ನು ಹೇಗೆ ಬಿಡಿಸ್ಕೊಳ್ಳಬೇಕು, ಸುಖವನ್ನು ಹೇಗೆ ಪಡ್ಕೊಳ್ಳಬೇಕು, ಸ್ವಲ್ಪ ಲಿಟ್ರೇಚರ್ ಇರಬೇಕಲ್ಲ. ಯಾರು ಮಾಡ್ತಾರೆ ಲಿಟ್ರೇಚರ್? ಮ್ಯಾನುಫ್ಯಾಕ್ಚರರ್. ಆದ್ದರಿಂದ ಸೃಷ್ಟಿಯ ಮ್ಯಾನುಫ್ಯಾಕ್ಚರರ್ ಸೃಷ್ಟಿಯಲ್ಲಿ ಹೇಗೆ ಜೀವಿಸಬೇಕೆಂದು ಒಂದು ಲಿಟ್ರೇಚರ್ ತಯಾರು ಮಾಡಿ. ಅದು ಎಲ್ಲಿದೆ ಅಂದರೆ ಅದೇ ವೇದಗಳು, ಅದೇ ಈ ಭಾಗವತ. ಏನು ವೇದದ ಇನ್ನೊಂದು ಅವತಾರವೇ? ವೇದಸ್ವರೂಪ ಪರಮಾತ್ಮ ತಾನೇ ಈ ಭಾಗವತ ರೂಪವಾಗಿ ಅವತರಿಸಿದ. ಅದರಿಂದ ತನ್ನ ಕುರಿತು ಲಿಟ್ರೇಚರ್ ಈ ಭಾಗವತ. ಅದಕ್ಕಾಗಿ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ, ಪರಮಾತ್ಮ ಆದಿಕವಿಯಾದ ಬ್ರಹ್ಮದೇವರಿಗೆ ತನ್ನ ವೇದವನ್ನು ತಾನೇ ಪ್ರಕಟಿಸಿಕೊಟ್ಟ. ಮುಹ್ಯಂತಿ ಯತ್ ಸೂರಯ, ಯಾವ ಪರಮಾತ್ಮನನ್ನು ತಿಳ್ಕೊಳ್ಳೋಕ್ಕಾಗದೆ ದೊಡ್ಡ ದೊಡ್ಡ ಪಂಡಿತರು, ವಿದ್ವಾಂಸರು, ಋಷಿಗಳೇ ಮೋಹಗೊಳ್ಳುತ್ತಾರೆ. ಮೋಹ ಅಂದರೆ ಗೊಂದಲ ಆಗಿರುತ್ತಾರೆ, ಅಲ್ಲ ಗೊಂದಲಗೊಳ್ಳುತ್ತಾರೆ, ತಪ್ಪು ತಿಳ್ಕೊಳ್ತಾರೆ. ಏಕೆಂದರೆ ಮನಸ್ಸು ಅತ್ಯಂತ ಶುದ್ಧವಾಗಬೇಕು, ಪೂರ್ತಿ ಶರಣಾಗತರಾಗಬೇಕು. ಭಗವಂತನ ಅನುಗ್ರಹದಿಂದಲೇ ಭಗವತ್ ಪ್ರಾಪ್ತಿ ಆಗುತ್ತದೆ ಹೊರತು ನಾನೇ ಸಾಧಿಸ್ಕೊಳ್ತೀನಿ ಅಂದರೆ ಆಗಲ್ಲ. ಅದೊಂದು ವಿಚಿತ್ರ ಏನೆಂದರೆ, ಲೌಕಿಕ ಪ್ರಪಂಚದಲ್ಲಿ ಏನೇ ಸಾಧಿಸಿಕೊಳ್ಳಲು ನಮ್ಮ ಪ್ರಯತ್ನ ಬೇಕು. ಭಗವದ್ಭಕ್ತಿ, ಭಗವತ್ ಪ್ರಾಪ್ತಿಗೆ ಮಾತ್ರ ನಮ್ಮ ಪ್ರಯತ್ನವು ಸಾಕಾಗಲ್ಲ. ನಮ್ಮ ಪ್ರಯತ್ನ ಎಷ್ಟು ಮಾಡಿದರೂ ಅದು ವಿಫಲವಾಗುತ್ತದೆ. ಅದಕ್ಕೆ ಭಗವಂತನ ಅನುಗ್ರಹವೇ ಬೇಕು.
ಪ್ರಯತ್ನ ಏನಾದರಿದ್ದರೆ ಅವರ ಅನುಗ್ರಹಕ್ಕೆ ಯೋಗ್ಯತವನ್ನು ಪಡ್ಕೊಳ್ಳುವುದೇ ನಮ್ಮ ಪ್ರಯತ್ನ. ಅಥವಾ ಇನ್ನೊಂದು ಬಗೆಯಾಗಿ ಹೇಳಬೇಕಾದರೆ, ನಮ್ಮ ಪ್ರಯತ್ನ ಭಗವತ್ ಪ್ರಾಪ್ತಿಗೆ ಯಾವುದು ಉಪಯೋಗವಲ್ಲ ಎಂದು ನಮ್ಮ ಪ್ರಯತ್ನ ಮೇಲೆ ನಮಗೆ ಮೋಹ ಬಿಡುವುದಾದರೆ ಅದು ಭಗವತ್ ಪ್ರಾಪ್ತಿ ಆಗ್ತದೆ. ಒಂದು ವಿಚಿತ್ರ ನೋಡಿ, ನಮ್ಮ ಕೈಯಲ್ಲಿರುವ ಪ್ರಯತ್ನ, ನಮ್ಮ ಇಂದ್ರಿಯಗಳು, ಕೈ ಇಂದ್ರಿಯಗಳು, ಮನಸ್ಸುಗಳು, ಮನಸ್ಸಿನ ಶಕ್ತಿ, ಇಂದ್ರಿಯ ಶಕ್ತಿ, ಕೈಕಾಲುಗಳ ಶಕ್ತಿ, ಈ ಶಕ್ತಿಯಿಂದಲೇ ನಾವು ಏನಾದರೂ ಸಾಧಿಸ್ಕೊಳ್ತೀವಿ ಎಂದು ವಿಶ್ವಾಸದಿಂದ ನಾವು ಮುಂದುವರಿಯುತ್ತೆ. ಆದರೆ ಭಗವತ್ ಪ್ರಾಪ್ತಿಗೆ ಇಂದ್ರಿಯ ಶಕ್ತಿ, ಮನಸ್ಸಿನ ಶಕ್ತಿ, ಬುದ್ಧಿಶಕ್ತಿ ಸಾಕಾಗಲ್ಲ. ಈ ಶಕ್ತಿ ಅತ್ಯಲ್ಪ ಎಂದು ತಿಳ್ಕೊಂಡಾಗ ಶರಣಾಗತಿ ಬರುತ್ತದೆ. ಈ ಶಕ್ತಿ ಅತ್ಯಲ್ಪ, ಇದು ಸಾಕಾಗಲ್ಲ, ಇದು ಅಯೋಗ್ಯ ಎಂದು ತಿಳ್ಕೊಳ್ಳುವುದೇ ನಮ್ಮ ಪ್ರಯತ್ನದ ಗುರಿ. ನೋಡಿ, ಇಲ್ಲಿ ವಿಚಿತ್ರ ಇದೆ. ಆಧ್ಯಾತ್ಮಿಕ ಸಾಧನದಲ್ಲಿ ಪ್ರಯತ್ನದಿಂದ ಏನು ಗೊತ್ತಾಗ್ತದೆ, ಭಗವತ್ ಪ್ರಾಪ್ತಿ ಆಗುತ್ತದೆ ಅಂದರೆ ಅಲ್ಲ. ಪ್ರಯತ್ನದಿಂದ ನಮ್ಮ ಪ್ರಯತ್ನ ಯಾವ ಕೆಲಸಕ್ಕೆ ಬರಲ್ಲ, ನಮ್ಮ ಪ್ರಯತ್ನವೇ ಸಾಕಾಗಲ್ಲ, ನಾವು ಪ್ರಯತ್ನ ಮಾಡ್ತೀವಿ ಎಂದು ಅಭಿಮಾನ ಬಿಡುವುದೇ ಪ್ರಯತ್ನದ ಗುರಿ. ಪ್ರಯತ್ನ ಮಾಡಿ 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 ಇದು ಆಗಲ್ಲಪ್ಪ ಎಂದು ಯಾವಾಗ ಬಿಡ್ತೀವೋ ಆವಾಗ ಭಗವಂತನ ಅನುಗ್ರಹ ಬರುತ್ತೆ. ನೋಡಿ, ನಾವು ಪ್ರಯತ್ನ ನಾನೇ ಮಾಡ್ತೀನಿ, ಸಾಧಿಸ್ಕೊಳ್ತೀನಿ, ಸಾಧಿಸ್ಕೊಳ್ತೀನಿ ಅಂದರೆ ಲೌಕಿಕ ವಿಷಯದಲ್ಲಿ ಸ್ವಲ್ಪ ಪ್ರಯತ್ನ, ಸ್ವಲ್ಪ ಭಗವಂತನ ಅನುಗ್ರಹ ಬೇಕು. ಆದರೆ ಭಗವತ್ ಪ್ರಾಪ್ತಿಗೆ ನಮ್ಮ ಪ್ರಯತ್ನಕ್ಕಿಂತ ಭಗವಂತನ ಅನುಗ್ರಹವೇ ಹೆಚ್ಚಿದೆ. ಭಗವಂತನ ಅನುಗ್ರಹವೇ ಹೆಚ್ಚಾದರೆ ಬರೀ ಭಗವಂತನ ಅನುಗ್ರಹಶೀಲನೇ ಅಲ್ಲದೆ ಭಗವಂತನ ಸ್ವಭಾವವೇ ಅನುಗ್ರಹ. ಅವರು ಮಾಡಿ ನಮ್ಮನ್ನು ಉದ್ಧರಿಸಬಹುದೇ? ಆದ್ದರಿಂದ ನಮ್ಮ ಪ್ರಯತ್ನದ ವೈಫಲ್ಯ ಗೊತ್ತಾಗಬೇಕು. ಪ್ರಯತ್ನ ಎಷ್ಟು ಅಲ್ಪ, ನಾವು ಪ್ರಯತ್ನ ಮಾಡ್ತೀವಿ ಎಂದು ಅಭಿಮಾನವೇ ಬಿಟ್ಟು ಹೋಗಬೇಕು. ಪ್ರಯತ್ನ ಮಾಡಿ ಮಾಡಿ ಅರ್ಥ ಮಾಡಿಕೊಳ್ಳಬೇಕು, ಅಯ್ಯೋ ಈ ಪ್ರಯತ್ನ ತುಂಬ ವ್ಯರ್ಥ ಇದೆ. ಆವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಹೃದಯದ ಭಾವ ಜಾಗೃತವಾಗುತ್ತೆ. ನೋಡಿ, ನಮ್ಮ ಪ್ರಯತ್ನ ಪುರುಷಾರ್ಥ ಅಂದರೆ ಪುರುಷ ಪ್ರಯತ್ನ ವ್ಯರ್ಥ ಎಂದು ತಿಳ್ಕೊಂಡಾಗ ನಿರಾಶೆ ಉಂಟಾಗಲ್ಲ. ಇದೊಂದು ವಿಚಿತ್ರ. ಭಗವತ್ ಪ್ರಾಪ್ತಿಗೋಸ್ಕರ ನಾವು ಮಾಡಿರುವ ಪ್ರಯತ್ನದಿಂದ ನಿರಾಶೆ ಉಂಟಾಗಲ್ಲ. ನಮ್ಮ ಪ್ರಯತ್ನ ವಿಫಲ ಎಂದು ಎಷ್ಟೆಷ್ಟು ಗೊತ್ತಾಗ್ತದೋ ಅಷ್ಟು ಭಗವಂತನ ಶರಣಾಗತಿ ನಮ್ಮಲ್ಲಿ ಬೆಳೆಯುತ್ತದೆ. ಓ, ನಮ್ಮ ಪ್ರಯತ್ನದಿಂದ ಏನಾಗಲ್ಲ, ಆದರೆ ಇನ್ನೇನು ಗತಿ, ಅವರಿದ್ದಾರಲ್ಲ, ಭಗವಂತ ಇದ್ದಾರೆ, ಅವರನ್ನೇ ಹಿಡ್ಕೊಳ್ಳೋಣ, ನಾವು ಮಾಡಬೇಕಾಗಿಲ್ಲ, ಇನ್ನೂ ಒಳ್ಳೆಯದೆ. ನಮ್ಮ ಪ್ರಯತ್ನವು ವ್ಯರ್ಥವಾಗುವುದಾದರೆ ಭಗವತ್ ಪ್ರಾಪ್ತಿಗೋಸ್ಕರ ಇನ್ನೂ ಒಳ್ಳೆಯದೆ. ಏಕೆ, ನಮ್ಮ ಪ್ರಯತ್ನದಿಂದ ಆದರೆ ಏನೋ ಸ್ವಲ್ಪನೇ, ಅಲ್ಪ ಸ್ವಲ್ಪನೇ ಸಿಗ್ತದೆ. ನಮ್ಮ ಪ್ರಯತ್ನಕ್ಕಿಂತ ಹೆಚ್ಚಿನದು ಭಗವಂತನ ಅನುಗ್ರಹವಿದೆ. ಆ ಭಗವಂತನ ಅನುಗ್ರಹ ಮೇಲೆ ವಿಶ್ವಾಸವಾದರೆ ನಮ್ಮಲ್ಲಿ ಒಂದು ಜಾಗೃತವಾಗ್ತದೆ. ನೋಡಿ, ಅನುಗ್ರಹವನ್ನೇ ಹಿಡ್ಕೊಳ್ಳುವುದು, ಅದನ್ನೇ ನಂಬಿಕೊಳ್ಳುವುದು, ಪೂರ್ತಿಯಾಗಿ ಅದಕ್ಕೆ ಸಮರ್ಪಿಸುವುದು, ಈ ಭಾವನೆ ಜಾಗೃತವಾದರೆ ಅದು ನಿಜವಾದ ಶಕ್ತಿ. ಅಭಿಮಾನ ಕರಗಿ ಹೋದವನಿಗೆ ಅದಾಗುತ್ತದೆ. ಅಭಿಮಾನ ಎಷ್ಟು ಕರಗಿ ಹೋಗ್ತದೋ ಅಷ್ಟು ಭಗವಂತನ ಹಿಡ್ಕೊಳ್ತದೆ. ಅದು ನಾವು ಹಿಡಿಯಲ್ಲ, ನಮ್ಮ ಹೃದಯದಿಂದ ಯಾವುದೋ ತಾನು ತಾನಾಗೇ ಹಿಡಿಯುತ್ತದೆ. ನೋಡಿ, ನಮ್ಮ ಪ್ರಯತ್ನಶೀಲವಲ್ಲ. ನಾನು ನನ್ನದು, ನಾನು ಮಾಡಬೇಕು ಎಂಬ ಅಭಿಮಾನ ಎಷ್ಟು ಕರಗಿ ಹೋಗುತ್ತದೋ ನಮ್ಮ ಒಳಗಿನಿಂದ ತಾನು ತಾನೇ ಬರುತ್ತದೆ. ಅದು ಭಗವಂತನನ್ನೇ ಒಪ್ಪಿಕೊಳ್ತದೆ. ಆವಾಗ ಭಗವಂತನೇ ನಮ್ಮನ್ನು ಹಿಡಿಯುತ್ತಾನೆ. ಇದು ಚೆನ್ನಾಗಿದೆ. ನಾವು ನಡ್ಕೊಂಡು ಹೋಗ್ತೀವಿ ಅಂದರೆ ತಾಯಿ ತಂದೆ ನೋಡಲ್ಲ, ನಿಮಗೆ ಕೈಕಾಲು ಬಂದಿದೆ, ನೀನೇ ಹೋಗು ಅಂತ ಹೇಳ್ತಾನೆ. ಕೈಕಾಲು ಏನು ಮುರಿದು ಹೋಯಿತು, ನೋವಾಯಿತು, ಏನಾಯಿತು, ಬಿದ್ದು ಬಿದ್ದ ಅಂದರೆ ಆವಾಗ ಇನ್ನೊಬ್ಬರು ಬರ್ತಾರೆ. ಅಲ್ಲ, ನಿಮ್ಗೆ ಹೋಗೋಕ್ಕಾಗಲ್ಲ ಅಂತ ಸಾಕು, ಮತ್ತೆ ಇನ್ನೊಬ್ಬರು ಬರ್ತಾರೆ. ಹಾಗೆ ನಮ್ಮ ಪ್ರಯತ್ನ ಅತ್ಯಲ್ಪ, ಇದು ಅಯೋಗ್ಯ ಎಂದು ಗೊತ್ತಾದಾಗ ನಮ್ಮ ಒಳಗಿನಿಂದ ಯಾವುದೋ ಒಂದು ಜಾಗೃತವಾಗ್ತದೆ, ಯಾವುದೋ ಶರಣಾಗತಿ. ಆ ಶರಣಾಗತಿ ಭಾವ ಬಂದರೆ ಸಾಕು, ಮೊದಲನೆಯ ಕ್ಷಣದಲ್ಲೇ ಈಗ ನನ್ನಿಂದ ಏನಾಗಲ್ಲ ಪ್ರಭು, ನೀನೇ ಗತಿ ಎಂದು ಆ ಮೊದಲನೆಯ ಕ್ಷಣ ಬಾಯಿ ಮಾತಲ್ಲ, ಹೃದಯದಲ್ಲಿ ಬರಬೇಕು. ಆ ಕ್ಷಣವೇ ನಿಮಗೆ ಅನಿಸುತ್ತದೆ, ಯಾರೋ ನನ್ನನ್ನೇ ಹಿಡ್ಕೊಂಡರು, ನಾನು ಹಿಡಿಯಬೇಕಾಗಿಲ್ಲ, ಯಾರೋ ನನ್ನನ್ನೇ ಹಿಡ್ಕೊಂಡರು, ಅವರ ಕೈಯಲ್ಲಿ ನಾನಿದ್ದೇನೆ, ಒಂದು ಧೈರ್ಯ ಬಂದು ಬಿಡ್ತದೆ. ಆಗ ಅದೇ ನಿಮ್ಮನ್ನು ನಡೆಸುತ್ತದೆ. ಅದು ಭಗವಂತನ ಅನುಗ್ರಹ. ಯಾವುದೋ ನಮ್ಮನ್ನು ಇದೆ. ನಿಮಗೆ ಯಾವ ದುಃಖದಲ್ಲಿದ್ದರೂ, ಎಷ್ಟು ಭಯಂಕರ ದುಃಖದಲ್ಲಿದ್ದರೂ ಯಾವುದೋ ನಮ್ಮ ಜೊತೆಗೆ ಇದೆ. ನಮಗೆ ಗೊತ್ತಾಗ್ತಾ ಇಲ್ಲ, ಆದರೆ ನಮ್ಮಲ್ಲಿದೆ, ನಮ್ಮನ್ನು ಹಿಡಿಯುತ್ತಾ ಇದೆ, ನೋಡ್ಕೊಳ್ತಾ ಇದೆ. ಆ ನೋಡ್ಕೊಳ್ತಾ ಇದೆ ಎಲ್ಲೆಲ್ಲಿ ಶರಣಾಗತಿ ಆಯಿತಾ ಅಲ್ಲವ ಹೇಗೆ ಗೊತ್ತಾಗಬೇಕು? ಶರಣಾಗತಿ ಆದರೆ ನಮಗೆ ನಿರ್ಭಯವಾಗುತ್ತೆ, ಮನಸ್ಸಿನಲ್ಲಿ ಹೆದರಿಕೆ ಇರಲ್ಲ, ಹೆದರಿಕೆ ಹೋಗಿಬಿಡ್ತವೆ. ಏಕೆ? ಭಗವಂತನಿದ್ದಾನೆ, ಅವರಿದ್ದಾನೆ ಎನ್ನುವುದು ನಮಗೆ ಒಳಗಿನಿಂದ ಒಂದು ವಿಶ್ವಾಸವಾಗ್ತದೆ.
ಹೊರಗಿನಿಂದ ಎಷ್ಟು ಜನರು ಧೈರ್ಯ ಹೇಳಿದರು, ಏನಪ್ಪ ಬೇಜಾರು ಮಾಡ್ಕೊಳ್ಳಬೇಡ ನಾವೆಲ್ಲರಿದ್ದೇವೆ, ಸಮಾಜದಲ್ಲಿ ಜನರು ರಾಜನಾಗಲಿ ಮಂದಿ ಮಿಕ್ಕ ಜನರಾಗಲಿ ಮನುಷ್ಯರಾಗಲಿ ಎಷ್ಟು ಜನರು ಧೈರ್ಯ ಹೇಳಿದರು ಧೈರ್ಯ ಬರಲ್ಲ. ನಮ್ಮ ಒಳಗಿನಿಂದ ಆ ಭಗವಂತನ ಧೈರ್ಯ ಬರುತ್ತದಲ್ಲ, ಆ ಧೈರ್ಯ ಶರಣಾಗತಿಯಿಂದ ಭಗವಂತನ ಅನುಗ್ರಹ ರೂಪವಾಗಿ ನಮ್ಮ ಹೃದಯದಲ್ಲಿ ಜಾಗೃತವಾಗ್ತದೆ. ಅದು ಜಾಗೃತವಾದರೆ ನಮಗೆ ಏನೂ ಗೊತ್ತಾಗಲ್ಲ, ನಿಶ್ಚಿಂತತೆ ಬರುತ್ತದೆ. ನಮಗೆ ನೋಡಿಕೊಳ್ಳೋರಿದ್ದಾನೆ, ಇದ್ದಾನೆ ಭಗವಂತ, ಏನು ಚಿಂತೆ ಇಲ್ಲ. ಇಡೀ ಪ್ರಪಂಚಕ್ಕೆ ಪ್ರಳಯವೇ ಬರಲಿ, ಚಿಂತೆ ಇಲ್ಲ. ರಾಕ್ಷಸರ ಕೈಗೆ ಸಿಗಲಿ, ಚಿಂತೆ ಇಲ್ಲ, ಇದ್ದಾನೆ ಅವನು. ಅದು ಶರಣಾಗತಿ ಉಂಟಾದಾಗ ಬರುತ್ತದೆ. ಶರಣಾಗತಿ ಅಂದರೆ ನಾನೇ ಮಾಡ್ಕೊಳ್ತೀನಿ, ನಾನು ನೋಡ್ಕೊಳ್ತೀನಿ ಎಂಬ ಅಭಿಮಾನ. ನಮ್ಮ ಬುದ್ಧಿಬಲ, ನಮ್ಮ ಶರೀರ ಬಲ, ನಮ್ಮ ಇಂದ್ರಿಯ ಬಲ, ನಾನು ಅನುಭವಜ್ಞ, ನಾನು ಇಷ್ಟು ಜನರನ್ನು ಅನೇಕ ಜನನ್ನು ನೋಡಿದೆ. ನಾವು ಸಮಾಜದಲ್ಲಿ ಮೋಸ ಹೋಗ್ತೀವಿ, ಅವರಿಗಿವರಿಗೆ ಮಾತಾಡುವಾಗ ನಮಗಿಂತ ಬುದ್ಧಿವಂತರು ಇರುತ್ತಾರಲ್ಲ, ಅಂಥವರನ್ನು ನೋಡಿ ನಾವು ಎಷ್ಟೋ ಸಲ ಮೋಸ ಹೋಗ್ತೀವಿ. ಚಿಕ್ಕ ಮಗುಕ್ಕೆ ಅನುಭವವಿಲ್ಲದಿದ್ದರೆ ಮೋಸ ಹೋಗ್ತಾರೆ ಜನರ ಮಾತಿಗೆ. ಒಂದೆರಡು ಸಲ, ನಾಲ್ಕು ಸಲ, ಹತ್ತು ಸಲ ಮೋಸ ಹೋಗಿ 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 ಅವರಿಗೆ 18-20 ವರ್ಷ ಆದ ನಂತರ ಬುದ್ಧಿವಂತನಾಗ್ತಾನೆ. ಈಗ ನಾನು ಯಾರ ಕೈಗೆ ಮೋಸ ಹೋಗಲ್ಲ, ಯಾರ ಕೈಯಲ್ಲಿ ಮೋಸ ಹೋಗಲ್ಲ, ಈಗ ಬುದ್ಧಿವಂತನಾಗಿದೆ, ತುಂಬ ಪ್ರಪಂಚ ನೋಡಿದೆ. ನಾನು ಸಿಟಿಗೆ ಹೋಗಿ ವಾಸ ಮಾಡಿ ಬಂದೆ, ಹಳ್ಳಿ ಜನರಿಗೆ ಗೊತ್ತಿಲ್ಲ, ಪಾಪ ಮುಗ್ಧರಾಗಿದ್ದು ಮೋಸ ಹೋಗ್ತಾರೆ. ಸಿಟಿಯಲ್ಲಿ ನಾನು ವಾಸ ಮಾಡಿದೆ, ಎಲ್ಲ ಯಾರು ಏನು ಮಾತಾಡ್ತಾರೋ ಎಷ್ಟು ಮೋಸಗಾರರು ತಿಳ್ಕೊಂಡು ಬಿಟ್ಟೆ, ಈಗ ನನಗೆ ಯಾರು ಮೋಸ ಮಾಡೋಕ್ಕಾಗಲ್ಲ, ನಾನು ಬುದ್ಧಿವಂತನಾಗಿಬಿಟ್ಟೆ ಅನ್ಕೊಂಡು, ಚತುರನಾಗಿಬಿಟ್ಟೆ ಅನ್ಕೊಂಡು. ಎಷ್ಟುವರೆಗೂ ಆ ನಿಮ್ಮ ಬುದ್ಧಿ ಚಾತುರ್ಯ ಮೇಲೆ ವಿಶ್ವಾಸವಿರುತ್ತದೋ, ಆ ಬುದ್ಧಿ ಚಾತುರ್ಯ ಲೌಕಿಕ ಮೋಸದಿಂದ ರಕ್ಷಿಸಿದರೆ ರಕ್ಷಿಸಬಹುದು, ಅದು ಪೂರ್ತಿಯಾಗಿ ಆಗಲ್ಲ, ಸ್ವಲ್ಪ ಮಟ್ಟಿಗೆ. ಆದರೆ ಸಂಸಾರವನ್ನು ದಾಟುವುದಕ್ಕೆ ನಿಮ್ಮ ಬುದ್ಧಿ ಚಾತುರ್ಯ ಏನು ಕೆಲಸ ಮಾಡಲ್ಲ, ಬುದ್ಧಿ ಚಾತುರ್ಯವೇ ಅಡ್ಡಿ ಬರುತ್ತಾ ಇದೆ. ನಮ್ಮ ಬುದ್ಧಿಬಲ, ಕೆಲವರು ಹೇಳ್ತಾರೆ ನಾನು ಪಂಡಿತ, ಮಿಕ್ಕ ಜನರಿಗೆ ಸಂಸ್ಕೃತ ಬರಲ್ಲ, ಶಾಸ್ತ್ರ ಬರಲ್ಲ, ಗುರುಮುಖದಿಂದ ಓದಿದ್ದವರಲ್ಲ, ಗುರುಕುಲ ಮಾಡಿಸೋರವರ ಪಾಪ ಮುಗ್ಧರು, ಅವ್ರಿಗೇನು ಗೊತ್ತು ಅಂತ ಹೇಳ್ತಾರೆ. ನಾವು ಪಂಡಿತರು ವಿದ್ವಾಂಸರು ಗುರುಕುಲದಲ್ಲಿ ಓದಿಕೊಂಡಿದ್ದೇವೆ, ಶಾಸ್ತ್ರ ಹೇಳ್ತೀವಿ, ಪುರಾಣ ಹೇಳ್ತೀವಿ, ಅದರಿಂದ ನಮಗೆ ಹೆಚ್ಚಿನ ಬಲ. ನಿಮ್ಮ ಪಾಂಡಿತ್ಯ ಬಲವೂ ಯಾವ ಕೆಲಸಕ್ಕೆ ಬರಲ್ಲ, ಮುಗ್ಧರ ಬಲವೇ ದೊಡ್ಡ ಬಲ ಈ ಪಾಂಡಿತ್ಯ ಬಲಕ್ಕಿಂತ. ಏಕೆ, ಯಾರು ಮುಗ್ಧರು, ಯಾರಿಗೆ ಪಾಂಡಿತ್ಯ ಬಲ ಇಲ್ಲವೋ ಅವರಿಗೆ ಭಗವಂತನ ಬಲ. ಆದ್ದರಿಂದ ಪಾಂಡಿತ್ಯ ಬಲ ಪುಸ್ತಕದಲ್ಲಿಲ್ಲ. ಯಾರು ನಿಜವಾದ ಪಂಡಿತರು? ನಮ್ಮ ಪಾಂಡಿತ್ಯ ಬಲ ಯಾವ ಕೆಲಸಕ್ಕೆ ಬರಲ್ಲ. ಈ ಪಾಂಡಿತ್ಯ, ನಿಜವಾದ ಪಾಂಡಿತ್ಯ ಏನಿದೆ ಅಂದರೆ ನಮ್ಮ ಶಕ್ತಿ ಯಾವುದೂ ಇಲ್ಲ. ನಾನು ಮುಗ್ಧನೇ ಆಗಿದ್ದೇನೆ, ಎಷ್ಟು ಶಾಸ್ತ್ರ ಓದಿದ್ದರೂ ನಾನು ಮುಗ್ಧನು, ಅಯೋಗ್ಯನು, ಚಿಕ್ಕ ಮಗುವು ಹಾಗೆ ಸರ್ವತಾ ಅಸಮರ್ಥ, ಅಯೋಗ್ಯ, ಪ್ರಭು ನೀನೇ ಗತಿಯಲ್ಲಿ. ಈ ಹೃದಯ, ಈ ಭಾವ ಜಾಗೃತವಾದರೆ ಅದು ನಿಜವಾದ ಪಾಂಡಿತ್ಯ, ಪಾಂಡಿತ್ಯಕ್ಕಿಂತ ದೊಡ್ಡವಾದ ಪಾಂಡಿತ್ಯ. ಆ ಪಾಂಡಿತ್ಯ ಯಾರಿಗೆ ಬರುತ್ತದೋ ಅದು ಭಗವಂತನ ಅನುಗ್ರಹ ಶಕ್ತಿ. ಅದಕ್ಕಾಗಿ ನಮ್ಮ ಪ್ರಯತ್ನ ಎಷ್ಟರ ಮಟ್ಟಿಗೆ ಆಗಬೇಕಂದರೆ ನಮ್ಮ ಅಭಿಮಾನ ಬಿಟ್ಟು ಶರಣಾಗತರಾಗುವುದಕ್ಕೆ ನಮ್ಮ ಪ್ರಯತ್ನ. ಈಗ ಆಮೇಲೆ ಭಗವಂತನೇ ನೋಡ್ಕೊಳ್ತಾನೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಎಷ್ಟು ಬದಲಾವಣೆಯಾಗ್ತದೆ. ರಾಗ, ದ್ವೇಷ, ಮೋಹ ನೋಡಿ, ಸಾಧನದಲ್ಲಿ ಮುಂದುವರಿಯುತ್ತಾ ಇದ್ದೀರಿ ಅಂದರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಶಕ್ತಿ, ಬುದ್ಧಿಶಕ್ತಿ, ಪುಣ್ಯಬಲ ಶಕ್ತಿ, ಕೈಕಾಲುಗಳ ಶಕ್ತಿ, ಇಂದ್ರಿಯ ಶಕ್ತಿ ಮೇಲೆ ಅಭಿಮಾನ ವಿಶ್ವಾಸ ಹೆಚ್ಚಿದೆಯೋ ಅದು ಕಡಿಮೆ ಆಗುತ್ತಾ, ಕಡಿಮೆ ಆಗುತ್ತಾ ಇದ್ದಾಗ ಬೇಜಾರು ಭಯ ಆಗಬಾರದು. ಮತ್ತೆ ಭಯ, ನಿರ್ಭಯವೂ ಇದೆ, ಭಗವಂತ ನೋಡುವನಿದ್ದಾನೆ. ಎಷ್ಟೆಷ್ಟು ಶರಣಾಗತಿ ಆಗ್ತಾ ಇದೆಯೋ, ಮನುಷ್ಯರ ನಂಬಿಕೆ ಅಲ್ಲ ಭಗವಂತನ ನಂಬಿಕೆ, ಅವನೇ ಇದ್ದಾನೆ, ಅವನ ನಮಗೆ ನೋಡ್ಕೊಳ್ತಾ ಇದ್ದಾನೆ. ಆ ವಿಶ್ವಾಸ ಗಟ್ಟಿ ಆಗ್ತಾ ಇದ್ದರೆ ಸಾಕು, ಆಗ ನಿಮ್ಮ ಸಾಧನದಲ್ಲಿ ಮುಂದುವರಿಯುತ್ತಾ ಇದ್ದೀರಿ. ನಿಮ್ಮ ಮನಸ್ಸಿಗೆ ಏನೋ ಒಂದು ಶಕ್ತಿ ಬರುತ್ತದೆ, ಸಂಸಾರ ದುಃಖಗಳು ಹೀಗೆ ಬರ್ತವೆ ಹೀಗೆ ಹೋಗ್ತವೆ ನಿಮಗೇನು ಅನ್ಸಲ್ಲ, ಆಯ್ತು ಬರಲಿ ಹೋಗಲಿ, ಬರ್ತವೆ ಹೋಗ್ತವೆ, ಚಿಂತೆ ಇಲ್ಲ. ಇನ್ನೊಬ್ಬರಿಗೆ ಹೇಳ್ಕೊಳ್ಳಬೇಕು, ನನಗೆ ಇಷ್ಟು ಮೋಸವಾಯಿತು, ಅನ್ಯಾಯವಾಯಿತು, ಎಲ್ಲರೂ ಪೀಡಿಸ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ, ನನಗೆ ಎಷ್ಟು ಕಷ್ಟವಾಯಿತು, ನಾನು ಯಾರಿಗೆ ಎಲ್ಲಿ ಹೋಗಬೇಕು, ಯಾರಿಗೆ ಹೇಳಬೇಕು, ಇನ್ನೊಬ್ಬರಿಗೆ ಹೇಳಬೇಕು ಅನಿಸಿದ್ದರೆ ಇನ್ನೂ ಭಕ್ತಿ ಗಟ್ಟಿಯಾಗಲಿಲ್ಲ, ಭಗವಂತನ ಶರಣಾಗತಿ ಗಟ್ಟಿಯಾಗಲಿಲ್ಲ. ಇದೆಲ್ಲ ನಾನು ಭಗವಂತನಿಗೆ ಹೇಳ್ಕೊಡ್ತೀನಿ, ಅವನು ನೋಡ್ತಾ ಇದ್ದಾನೆ, ಅವನಿಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲದಿದ್ದರೆ ಇನ್ನು ಯಾರಿಗೆ ಗೊತ್ತು, ಅವ್ರಿಗೂ ಗೊತ್ತಾದರೆ ಸಾಕು, ಮಿಕ್ಕ ಜನರಿಗೆ ಗೊತ್ತಾಗುವಕ್ಕಿಂತ ಭಗವಂತನಿಗೆ ಗೊತ್ತಾಗಲಿ, ಯಾವುದೇ ತೊಂದರೆ ಆಗಲಿ ಅವ್ರಿಗೆ ಗೊತ್ತಾಗಲಿ, ಅವನು ನೋಡ್ಕೊಳ್ತಾನೆ ನಮ್ಮನ್ನು. ಪ್ರತಿಯೊಂದು ಪ್ರಾಣಿ, ಅತಿ ಚಿಕ್ಕ ಪ್ರಾಣಿ, ಸೊಳ್ಳೆ ಅಂತ, ಇರುವೆ ಅಂತ ಪ್ರಾಣಿಯನ್ನು ಭಗವಂತನೇ ನೋಡ್ತಾ ಇದ್ದಾನೆ. ಅಂಥವನು ನಮಗಿದ್ದಾನಲ್ಲ, ಇನ್ನೇಕೆ ಚಿಂತಾ, ಚಿಂತ್ಯಾಕೆ ಮಾಡುತ್ತಿದ್ದೆ, ಚಿನ್ಮಯನಿದ್ದಾನೆ ಅಂತ ಹೇಳ್ತಾರೆ. ಚಿನ್ಮಯ ಸ್ವರೂಪ ಪರಮಾತ್ಮ ಇರುವಾಗ ಏಕಪ್ಪ ಚಿಂತೆ, ಎಷ್ಟೆಷ್ಟು ಚಿಂತೆ ಬಿಡುತ್ತಾ ಇರುತ್ತದೋ ಅಷ್ಟೆಷ್ಟು ಭಗವಂತನ ಹಿಡಿತ. ನಾವು ಭಗವಂತನ ಹಿಡಿಯುವುದಲ್ಲ, ಭಗವಂತನೇ ನಮ್ಮನ್ನು ಹಿಡಿಯುತ್ತಾ ಇದ್ದಾನೆ ಎಂದು ನಮಗೆ ಅನುಭವಕ್ಕೆ ಬರ್ತಾ ಇರುತ್ತದೆ. ಎಷ್ಟೆಷ್ಟು ಆ ಅನುಭವಕ್ಕೆ ಬರುತ್ತದೋ ಅಷ್ಟೆಷ್ಟು ನಿಮಗೆ ನಿಶ್ಚಿಂತವಾಗಿ ನಿರ್ಭಯವಾಗುತ್ತಾ ಇರುತ್ತೆ. ಅದು ಸಾಧನದಲ್ಲಿ ಮುಂದುವರಿಯುತ್ತಾ ಇದ್ದೀವೋ ಎನ್ನುವುದು.
ಇಲ್ದಿದ್ದರೆ ನಾವು ಔಷಧಿ ನಂಬಿಕೊಳ್ತೀವಿ, ಹಣ ನಂಬಿಕೊಳ್ತೀವಿ, ನೆಂಟರನ್ನು ನಂಬಿಕೊಳ್ತೀವಿ, ನಮ್ಮ ಪರಿಚಿತರನ್ನು ನಂಬಿಕೊಳ್ತೀವಿ. ಇವರಿದ್ದಾರಲ್ಲ, ನಮಗೆ ನೆಂಟರಿದ್ದಾರೆ, ಬಂಧುಗಳಿದ್ದಾರೆ, ನನ್ನ ಮಗ ಇದ್ದಾನೆ, ನನ್ನ ಮಗ ಮೊಮ್ಮಗ ಇದ್ದಾನೆ, ಅವ್ರು ನೋಡ್ಕೊಳ್ತಾನೆ. ನೋಡಿಕೊಳ್ಳಬಹುದು, ಭಗವಂತ ಅನುಗ್ರಹವಿದ್ದರೆ ನಿನ್ನ ಮಗ ಮೂಲಕನೇ ಭಗವಂತ ಅನುಗ್ರಹ ಮಾಡಬಹುದು, ಕೆಲವೊಮ್ಮೆ ಮೊಮ್ಮಗ ಮೂಲಕ ಮಾಡಬಹುದು, ನೆಂಟರ ಮೂಲಕ ಮಾಡಬಹುದು, ಸಮಾಜ ಮೂಲಕ ಮಾಡಬಹುದು, ಇನ್ನು ಯಾರೋ ಮೂಲಕ ಮಾಡಬಹುದು. ಏಕೆ ಇವರೆಲ್ಲರೂ ಅವ್ರ ಕೈಯಲ್ಲಿದ್ದಾರೆ. ನೋಡಿ, ನಿಮಗೆ ಪತಿ ಪತ್ನಿ ಮಕ್ಕಳು ಮೊಮ್ಮಗಳು ಯಾರೋ ನೆಂಟರು ಬಂಧುಗಳು ಸ್ನೇಹಿತರು ಮಾಡಬಹುದು, ಸ್ನೇಹ ನಿಮಗೆ ಉಪಕಾರ ಸಹಾಯ ಮಾಡಬಹುದು, ತಪ್ಪಿಲ್ಲ. ಆದರೆ ಇವರ ಮೂಲಕ ಮಾಡಿಸಿದ್ದು ಭಗವಂತ ಮೂಲ ಅವನೇ ಅಂತ ಅದು ಮಾತ್ರ ಇಟ್ಕೊಳ್ಳಿ, ಪರವಾಗಿಲ್ಲ, ಯಾರೇ ಮಾಡಲಿ. ಇವರಿಗೆ ಬುದ್ಧಿ ಹುಟ್ಟಿಸಿ, ಇವರಿಗೆ ಬುದ್ಧಿ ಹುಟ್ಟಿಸಿ ಇವರ ಮೂಲಕ ಸೇವೆ ಮಾಡಿಸ್ತಾ ಇದ್ದಾನೆ ಮೂಲ ಅವರೇ. ಇವರ ಮೂಲಕ ಪ್ರೇಮ, ನಿಮ್ಮ ನೆಂಟರು ಬಂಧುಗಳಿಂದ ಅವರು ನಿಮ್ಮನ್ನು ಪ್ರೇಮೆಯಾಗಿ ನೋಡಿಕೊಳ್ತಾರೆ, ಚೆನ್ನಾಗಿ ಸ್ನೇಹದಿಂದ ಇರುತ್ತಾರೆ. ಈ ಪ್ರೇಮ ಇವರದಲ್ಲ, ಇವರ ಹೃದಯದಲ್ಲಿ ಕುಳಿತುಕೊಂಡು ಆ ಭಗವಂತನ ಪ್ರೇರಣದಿಂದ ಈ ಪ್ರೇಮ ಬರ್ತಾ ಇದೆ. ನೀವು ಇಲ್ಲಿಗೆ ನಿಂತಿರಬೇಡಿ, ಈ ಪ್ರೇಮ ಅಲ್ಲಿಂದ ಬರ್ತಾ ಇದೆ. ಮೂಲ ಅದು, ಅವರು ಇವರ ಮೂಲಕ ನಮಗೆ ಕಳಿಸ್ತಾ ಇದ್ದಾರೆ. ಈ ಮನುಷ್ಯರ ಪ್ರೇಮದಲ್ಲಿ ಆ ಭಗವಂತನ ಪ್ರೇಮೆಯನ್ನೇ ನೋಡಿ, ಆವಾಗ ನಿಮಗೆ ಮೂಲ ಮೇಲೆ ವಿಶ್ವಾಸ ಆಗುತ್ತದೆ, ಮೂಲಕ್ಕೆ ಶರಣಾಗತಿ ಆಗುತ್ತೆ. ಅದು ಮುಖ್ಯ, ಅದು ಮುಖ್ಯ. ಅದಕ್ಕಾಗಿ ಇದು ಎಷ್ಟೆಷ್ಟು ಆಗುತ್ತಾ ಇರುತ್ತದೋ ಅಷ್ಟು ಮನುಷ್ಯ ಶುದ್ಧವಾಗ್ತಾನೆ. ಇದು ನಿಜವಾದ ಸಾಧನ. ಎಲ್ಲ ಸಾಧನಗಳ ಕರ್ಮಯೋಗ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಯಾವುದೇ ಯೋಗ ಮಾಡಲಿ, ಎಲ್ಲ ಯೋಗಗಳಲ್ಲಿರುವಂಥ ಮೂಲ ತತ್ವ ಇದು. ಅಭಿಮಾನ ಬಿಡುವುದು, ಭಗವಂತನಿಗೆ ಶರಣಾಗತರಾಗುತ್ತೆ. ಇದು ನಿಜವಾದ ಶಕ್ತಿ, ನಿಜವಾದ ಸಾಧನ. ಇದು ನಮ್ಮ ಅನುಭವದಿಂದ ನಾವೇ ಕಲಿಯಬೇಕು. ಇನ್ನೊಬ್ಬರು ಎಷ್ಟು ಹೇಳಿದರೂ ನಮ್ಮ ಒಳಗಿನಿಂದ ಅದು ಬೆಳೆಯಬೇಕು, ಜಾಗೃತವಾಗಬೇಕು. ಈ ಶರಣಾಗತಿ ಎಂಬುದು ಬಾಯ್ದಿಂದ ಹೇಳಿದರೆ ಬರಲ್ಲ. ಅದಕ್ಕಾಗಿ ಸತ್ಸಾಂಗತ್ಯ ಹೇಳ್ತಾರೆ. ಸಜ್ಜನರ ಸನ್ನಿಧಿಯಲ್ಲಿದ್ದರೆ, ಸಜ್ಜನ ಸನ್ನಿಧಿಯಲ್ಲಿ ಏನು ನಾವು ಕಲಿಯುವುದು? ಬಾಯಿ ಮಾತುಗಳಲ್ಲ. ಅವರು ಎಲ್ಲ ಬಿಟ್ಟು ಭಗವಂತನನ್ನೇ ನಂಬಿಕೊಂಡು ಹೇಗೆ ಜೀವಿಸ್ತಾ ಇದ್ದಾರೆ? ಅವರ ಹೃದಯ ನೋಡು, ಅವರ ಮಾತು ನೋಡು. ಮಾತಂದರೆ ಮಾತಿನ ಒಳಗೆ ಹೃದಯ ನೋಡು. ಆ ಹೃದಯದಲ್ಲಿ ಯಾವುದು ನಂಬಿಕೊಂಡರು ನೋಡಿ, ಒಳಗಿನ ಹೃದಯದಲ್ಲಿ ಅವರು ಭಗವಂತನನ್ನು ನಂಬಿಕೊಂಡರು, ಮಿಕ್ಕ ಯಾರನ್ನೂ ಅಲ್ಲ. ಅದು ಗೊತ್ತಾಗಬೇಕು ನಮಗೆ. ಅವರನ್ನು ನೋಡಿದರೆ, ಅಯ್ಯೋ ಇನ್ನು ಎಷ್ಟು ಪ್ರಪಂಚವಿದ್ದರೂ, ಹಣ ಇರಬಹುದು, ಕೀರ್ತಿ ಇರಬಹುದು, ಯಾವುದಲ್ಲ, ಸುಮ್ಮನೆ ಇಟ್ಕೊಳ್ತಾರೆ, ಇರಲಿ ಪಕ್ಕಕ್ಕೂ, ಅವರ ಮೂಲ ಹೃದಯ ಅಲ್ಲೇ ಇರುತ್ತದೆ. ಅಂಥವರನ್ನು ನೋಡಿದರೆ ನಮಗೂ ಧೈರ್ಯ ಬರುತ್ತದೆ, ನಾವು ಹಾಗೆ ಆಗಬಹುದು. ಇದು ಸತ್ಸಾಂಗತ್ಯದ ಮಹಿಮೆ. ಅದಕ್ಕಾಗಿ ಈ ಪ್ರಪಂಚದಲ್ಲಿ ಹೇಗೆ ಜೀವಿಸಬೇಕು ಮೂಲ, ಅದಕ್ಕಾಗಿ ಜನ್ಮಾದ್ಯಸ್ಯ ಯತಃ ಬ್ರಹ್ಮಸೂತ್ರದಲ್ಲಿದೆ ಎರಡನೇ ಸೂತ್ರ. ಆ ಸೂತ್ರವನ್ನೇ ಇಟ್ಟದ್ದು ನೋಡಿ, ಮೊದಲನೆಯ ಪದನೇ ಬ್ರಹ್ಮ ಭಾಗವತದ ಮೊದಲನೆಯ ಮಾತು ಭಗವಂತನ ಸ್ವರೂಪ. ಜನ್ಮಾದ್ಯಸ್ಯ ಯತಃ, ಇಡೀ ಜಗತ್ತಿಗೆ ಮೂಲ ಸ್ವರೂಪ ಅವರು. ಮೂಲ ಸ್ವರೂಪ ಅಂದರೆ ತಿಳ್ಕೊಂಡರೆ ನಮಗೇನು ಲಾಭ? ನಮಗೊಂದು ಆಧಾರ ಸಿಕ್ಕಿತಲ್ಲ, ಈ ಮನೆ ಯಾರದು ಎಂದು ತಿಳ್ಕೊಂಡು ಬಿಟ್ಟರೆ, ಈ ಮನೆ ಇವರದು ಅಂದರೆ ಆ ಮನೆ ಯಾರದು ಅವರ ಪರಿಚಯವಾಗಿಬಿಟ್ಟರೆ ನಮಗೆ ಧೈರ್ಯವಾಯಿತಲ್ಲ. ಈ ದೇಶಕ್ಕೆ, ಈ ರಾಜ್ಯಕ್ಕೆ ಯಾರು ಅಧಿಪತಿ, ಮುಖ್ಯಮಂತ್ರಿ ಇವರು ಅಂದರೆ, ಆ ಮುಖ್ಯಮಂತ್ರಿ ನಮಗೆ ಪರಿಚಯವಾದರೆ ಈ ರಾಜ್ಯ ಕುರಿತು ನಮಗೇನು ಚಿಂತೆ ಇಲ್ಲ, ಅವ್ರು ನೋಡ್ಕೊಳ್ತಾರೆ ಎಂದೇ ಅರ್ಥವೇ ಅಲ್ಲವೇ? ಅಂದರೆ ಈ ಪ್ರಪಂಚವೆಲ್ಲ ಯಾರು ಕೈಯಲ್ಲಿದೆಯೋ ಅವರ ಪರಿಚಯ ನಮಗಾದರೆ ನಮಗೆ ಧೈರ್ಯ ಬಂತು, ಇವರು ನೋಡ್ಕೊಳ್ತಾರೆ. ಅದಕ್ಕೋಸ್ಕರನೇ ಇಡೀ ಜಗತ್ತು ಯಾರು ಕೈಯಲ್ಲಿದೆಯೋ ಅವರ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ಮಿಕ್ಕ ಜನರು ಯಾರನ್ನು ನಂಬಿದ್ದರೂ ಅವ್ರು ಮಾಡ್ತೀನಿ ಎಂದು ಹೇಳ್ತಾರೆ, ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಅವ್ರ ಕೈಯಲ್ಲಿಲ್ಲ ಪ್ರಪಂಚ. ಪ್ರಕೃತಿ ಶಕ್ತಿಗಳು, ಪಂಚಭೂತಗಳು, ಸೂರ್ಯ ಚಂದ್ರ ನಕ್ಷತ್ರಗಳು ಯಾರು ಕೈಯಲ್ಲಿಯೋ ಅವರನ್ನು ಪರಿಚಯ ಮಾಡ್ಕೊಳ್ತಾ ಇದ್ದಾರೆ, ಆಗುತ್ತೆ. ಅವರನ್ನೇ ನಂಬಿಕೊ. ಆ ಮೂಲ ಸ್ವರೂಪ ಯಾರು ತಿಳ್ಕೊಂಡು ಬಿಟ್ಟರೆ ಈಗ ನಿಮಗೆ ಧೈರ್ಯ ಬಂತು. ಅವರು ಹೇಗೆ ನಡ್ಕೊಳ್ಳಬೇಕೆನ್ನುವುದು ವೇದದ ಉಪದೇಶ ಮಾಡಿದ ಬ್ರಹ್ಮದೇವನಿಗೆ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತೆ ಯತ್ ಸೂರಯ. ಆ ವೇದವನ್ನು ಬ್ರಹ್ಮದೇವನಿಗೆ ಹೇಳಿಕೊಟ್ಟ. ಬ್ರಹ್ಮದೇವನ ಮೂಲಕ ಋಷಿಗಳಿಗೆ, ಋಷಿಗಳ ಮೂಲಕ ಮಿಕ್ಕ ವೇದವ್ಯಾಸಾದಿ ಋಷಿಗಳಿಗೆ, ಭಾಗವತ, ಮಿಕ್ಕ ಪುರಾಣ, ಭಗವದ್ಗೀತ, ಶಂಕರ ಭಾಷ್ಯಾದಿಗಳ ಮೂಲಕ ನಮಗೆ ಬಂತು. ಹೇಗೆ ಜೀವಿಸಬೇಕೆನ್ನುವುದು ಆ ಭಗವಂತನ ಅಭಿಪ್ರಾಯವೇ, ಭಗವಂತನ ಉಪದೇಶವೇ ನಮ್ಮ ಹತ್ತಿರಗಳು. ನಾವು ಕೇಳಿದ್ದೆಲ್ಲ ಸುಮ್ಮನೆ ಕಡೆಗಣಿಸಬಾರದು. ಇದು ಸಾಕ್ಷಾತ್ ಸೃಷ್ಟಿಕರ್ತನೇ ಹೇಳಿದ ಮಾತು. ಸೃಷ್ಟಿಕರ್ತನ ನೇರಾಗಿ ಹೇಳ್ತಾ ಇದ್ದಾನೆ, ನೀವು ಹೇಗೆ ನಡ್ಕೊಂಡರೆ ನಿಮಗೆ ತೊಂದರೆಯಾಗಲ್ಲ. ಇದೊಂದು ಶರೀರವನ್ನು, ಮನಸ್ಸು ಶರೀರಕ್ಕೆ ಏನು ಲಿಟ್ರೇಚರ್ ಕೊಟ್ಟ. ಶರೀರವನ್ನು ಹೇಗೆ ನಡೆಸಬೇಕು, ಹೇಗೆ ಓಡಿಸಬೇಕು, ಮನಸ್ಸನ್ನು ಹೇಗೆ ಬಳಸಿಕೊಳ್ಳಬೇಕು, ನಮ್ಮ ಇಂದ್ರಿಯಗಳನ್ನು ಹೇಗೆ ಬಳಸಿಕೊಳ್ಳಬೇಕು, ಅದರ ಜೊತೆಗೆ ಲಿಟ್ರೇಚರ್. ಈ ಲಿಟ್ರೇಚರ್ ನೋಡಿಕೊಂಡು ಶರೀರವನ್ನು ಬಳಸಿಕೊಳ್ಳಬೇಕು, ಕಣ್ಣನ್ನು ಹೇಗೆ ಬಳಸಬೇಕು, ಕಿವಿಯನ್ನು ಹೇಗೆ ಬಳಸಬೇಕು, ಮನಸ್ಸನ್ನು ಹೇಗೆ ಬಳಸಬೇಕು. ಹೇಗೆ ಬಳಸಿದರೆ ನಮ್ಮ ಮನಸ್ಸು ಒಳ್ಳೆಯದಾಗ್ತದೆ, ಇಲ್ಲದರೆ ನಮ್ಮ ಮನಸ್ಸು ನಮಗೆ ಶತ್ರುವಾಗಿಬಿಡ್ತದೆ. ಇದನ್ನು ಹೇಳಿಕೊಡುವುದು ಶಾಸ್ತ್ರ.
ನಮ್ಮ ಇಂದ್ರಿಯ ಮನಸ್ಸುಗಳು ಕೊಟ್ಟರೆ ಸಾಕಾಗ್ತದೆ. ಯಾರಿಗೋ ಸೆಲ್ ಫೋನ್ ಕೊಟ್ಟ, ಅದು ಎಲ್ಲಿ ಹೊತ್ತಬೇಕೋ ಗೊತ್ತಾಗಲ್ಲ, ಎಲ್ಲಿ ಹೊತ್ತು ಅಲ್ಲೇ ಆಗ್ತದೆ, ಅದು ಏನು ಹೊತ್ತು ಬಿಟ್ಟರೆ ಒಂದಿಗೆ ಒಂದಾಗಿಬಿಡ್ತದೆ ಅಲ್ಲ. ಅದು ಹಾಗೆ ಇದೆಲ್ಲ ನಮಗೆ ಶರೀರ ಇಂದ್ರಿಯ ಮನಸ್ಸುಗಳು ಭಗವಂತ ಕೊಟ್ಟು, ಇದನ್ನು ಹೇಗೆ ಬಳಸಿಕೊಳ್ಳಬೇಕೆನ್ನುವುದು ಶಾಸ್ತ್ರಜ್ಞಾನ. ಇದನ್ನು ಸರಿಯಾಗಿ ಬಳಸಿಕೊಂಡರೆ ಮತ್ತೆ ಏನಾದರೂ ತೊಂದರೆ ಇದ್ದರೆ, ನಿಮ್ಮ ಸೆಲ್ ಫೋನ್ ಬಲ್ನಲ್ಲಿ ನಿಮಗೇನಾದರೂ ತೊಂದರೆ ಆದರೆ ಇಲ್ಲಿ ನಮ್ಮ ಆಫೀಸ್ ಇದೆ, ಏಜೆನ್ಸಿ, ಅಲ್ಲಿ ಹೋಗಿ ಮಾತಾಡು. ಅದಕ್ಕಾಗಿ ಗುರುಗಳು, ಮಹಾತ್ಮರು, ಭಕ್ತರು ಅಲ್ಲೆಲ್ಲಿದ್ದಾರೆ, ಅವರೆಲ್ಲ ಏಜೆಂಟು, ಭಗವಂತನ ಏಜೆಂಟ್ಗಳು. ಏನು ತೊಂದರೆ ಇದ್ದರೆ ಅಲ್ಲಿ ಹೋಗಿ ಅವ್ರು ನಿಮ್ಮ ಸೆಲ್ ಫೋನ್ ಸರಿ ಮಾಡಿ, ನಿಮ್ಮ ಸೆಲ್ ಫೋನ್ ಅಂದರೆ ನಿಮ್ಮ ಶರೀರವನ್ನು ಸರಿ ಮಾಡಿಕೊಳ್ತಾರೆ, ಇಂದ್ರಿಯಗಳನ್ನು ಸರಿ ಮಾಡ್ತಾರೆ, ಮನಸ್ಸನ್ನು ಸರಿ ಮಾಡ್ತಾರೆ, ಬುದ್ಧಿಯನ್ನು ಸರಿ ಮಾಡ್ತಾರೆ, ಏನಾದರೂ ರಿಪೇರ್ ಬೇಕಂದರೆ. ಹಾಗೆಯೇ ನಮ್ಮ ಶರೀರ ಇಟ್ಕೊಂಡಿದ್ದೀವಿ ಹೊರತು ಹೇಗೆ ಬಳಸಬೇಕು ಗೊತ್ತಾಗ್ತಾ ಇಲ್ಲ. ಏನೇನು ತಪ್ಪು ತಪ್ಪು ಮಾಡಿಬಿಡ್ತೀವಿ, ರಾಗ, ದ್ವೇಷ, ಅಹಂಕಾರ, ದುಃಖ, ಅಯ್ಯೋ ದುಃಖ ಎಂದು ಮಾಡ್ಕೊಳ್ತೀವಿ. ಯಾರು ಕೇಳಬೇಕು? ಯಾರು ಇದನ್ನು ಸರಿಯಾಗಿ ಬಳಸುವುದು ಗೊತ್ತಿರುವವರು, ದೊಡ್ಡ ಇಂಜಿನಿಯರ್ ಇರ್ತಾರಲ್ಲ, ಎಕ್ಸ್ಪರ್ಟು, ಅವ್ರಿಗೆ ಗೊತ್ತು, ಅವ್ರ ಕಡೆ ಹೋಗ್ತೀವಿ. ಅಯ್ಯೋ ಇಷ್ಟೇನು, ಅವ್ರ ತಕ್ಷಣ ನೀವೇನು ವಾರ ದಿವಸ 10 ದಿವಸದಿಂದ ನಿಮಗೇನು ಮಾಡೋಕ್ಕಾಗ್ತಿಲ್ಲ, ಒಂದು ನಿಮಿಷದಲ್ಲಿ ಮಾಡಿಕೊಡ್ತಾರೆ. ಹಾಗೆ ಭಕ್ತರು, ಜ್ಞಾನಿಗಳು, ಮಹನೀಯರು ಅವರು ಭಗವಂತನ ಲಿಟ್ರೇಚರ್ ಓದಿಕೊಂಡು ಅದಕ್ಕನುಗುಣವಾಗಿ ನಡ್ಕೊಂಡು ಭಗವಂತನ ಪ್ರಾಪ್ತಿಯನ್ನು ಪಡ್ಕೊಂಡರು. ಈಗ ಅವರ ದೇಹೇಂದ್ರಿಯ ಮನಸ್ಸುಗಳು ಪೂರ್ತಿ ಭಗವಂತನ ಕೈಯಲ್ಲೇ ಇವೆ, ನೇರಾಗಿ ಭಗವಂತನೇ ಆಪರೇಟ್ ಮಾಡ್ತಾನೆ. ಭಕ್ತರು, ಜ್ಞಾನಿಗಳು ಯಾರು, ಅವರ ದೇಹ ಇಂದ್ರಿಯ ಮನಸ್ಸುಗಳು ನಾವು ಒತ್ತಬೇಕಾಗಿಲ್ಲ, ಅವರು ಒತ್ತಲ್ಲ, ನಮ್ಮ ಸ್ವಿಚ್ಚನ್ನು ಒತ್ತಲ್ಲ, ನಮ್ಮ ಕೈ ಕಾಲು ಇಂದ್ರಿಯ ಮನಸ್ಸುಗಳೆಲ್ಲ ಭಗವಂತನಿಗೆ ಒಪ್ಪಿಸಿದ, ಭಗವಂತನೇ ಅದನ್ನು ಆಪರೇಷನ್ ಮಾಡ್ತಾನೆ ಅಲ್ಲವೇ. ಅಂಥವರು ಜ್ಞಾನಿಗಳು. ನಾವೇ ಆಪರೇಷನ್ ಮಾಡ್ತೀವಿ, ನಾವು ಅದಕ್ಕೆ ಎಲ್ಲಿ ಒತ್ತಬೇಕೋ ಒಂದಕ್ಕೆ ಒಂದು ಒತ್ತು ಬಿಡ್ತೀವಿ. ಅದಕ್ಕಾಗಿ ನಮಗೆ ದುಃಖ, ಸಂಸಾರ ಎಲ್ಲ ಆಗುತ್ತಾ ಇದೆ. ಆದ್ದರಿಂದ ಮಹನೀಯರು, ಜ್ಞಾನಿಗಳು, ಭಕ್ತರಂದರೆ ಅಂಥವರು. ಅಂಥವರ ಕಡೆ ಹೋದರೆ ನಾವು ಕೆಲವು ದಿವಸ ಆಗಾಗ ಸತ್ಸಂಗತ್ಯ ಮಾಡ್ತಾ ಇದ್ದರೆ ಅವರನ್ನು ನೋಡ್ಕೊ, ನಾವು ಹೇಗೆ ಒತ್ತಬೇಕು, ಇಂದ್ರಿಯನ್ನು ಹೇಗೆ ಬಳಸಬೇಕು, ಮನಸ್ಸನ್ನು ಹೇಗೆ ಬಳಸಬೇಕು, ಯಾವುದನ್ನು ಸ್ಮರಿಸಿಕೊಳ್ಳಬೇಕು, ಯಾವ ಮೇಲೆ ಪ್ರೀತಿ ಇಟ್ಕೊಳ್ಳಬೇಕು, ಯಾವ ಮೇಲೆ ಪ್ರೀತಿ ಇಡಬಾರದು ಎಲ್ಲ ಹೇಳ್ಕೊಡ್ತೀವಿ. ಪ್ರೀತಿ ಒಳ್ಳೆಯದಪ್ಪ, ಎಲ್ಲರಿಗೂ ಬೇಕು. ಆ ಪ್ರೀತಿಯನ್ನು ತಪ್ಪು ಜಾಗದಲ್ಲಿ ಇಟ್ಕೊಂಡು, ತಪ್ಪು ಮನುಷ್ಯರ ಮೇಲೆ ಇಟ್ಕೊಂಡು, ಅಂದರೆ ಯಾರ ಮೇಲೆ ಇಡಬೇಕು ಅದು ಬಿಟ್ಟು ಇನ್ನೊಬ್ಬರ ಮೇಲೆ ಇಟ್ಟು ಬೇಜಾರು ಮಾಡ್ಕೊಳ್ತಾರೆ, ದುಃಖಕ್ಕೆ ಒಳಗಾಗ್ತಾ ಇದೆ. ಸರಿಯಾದ ವ್ಯಕ್ತಿ ಮೇಲೆ ಇಡು, ನಿಮ್ಮ ಪ್ರೀತಿ ಸಾರ್ಥಕವಾಗ್ತದೆ, ನಿಮ್ಮ ಪ್ರೇಮ ಸಾರ್ಥಕವಾಗ್ತದೆ, ಮನಸ್ಸಿಗೆ ನಿಜವಾದ ಸಮಾಧಾನ ಸಿಕ್ಕಿಬಿಡ್ತದೆ. ಎಲ್ಲೆಲ್ಲೋ ಹಾಕಿಬಿಟ್ಟು ಹಾಳು ಮಾಡ್ಕೊಳ್ತಾ ಇದೆ ಅಲ್ಲವೇ. ಸರಿಯಾದ ವ್ಯಕ್ತಿ ಭಗವಂತನೇ. ಭಗವಂತ ಅಂದರೆ ಗೊತ್ತಿಲ್ಲ ನಮಗೆ, ಏನೋ ದೊಡ್ಡ ಆಫೀಸರ್ ಆಗಿದ್ದಾನೆ, ದೂರವಾಗಿದ್ದಾನೆ, ಹೆದರ್ಕೊಂಡು ಯಮಧರ್ಮರಾಗಲಿ ಅಲ್ಲಪ್ಪ. ನಾವು ಯಾರನ್ನು ಪ್ರೀತಿಯಿಂದ ನೋಡ್ತೀವೋ ಅವರಿಗಿಂತ ಹೆಚ್ಚಿನ ಪ್ರೀತಿ ಉಳ್ಳವನು ಭಗವಂತ. ಭಗವಂತನಷ್ಟು ಪ್ರೀತಿ ಯಾರೂ ಇಲ್ಲ. ಅವರಿಗೆ ಪ್ರೀತಿ ಅಂದರೆ ಎಷ್ಟು ಇಷ್ಟ ಅಂದರೆ, ನೀವು ಎಷ್ಟು ತಪ್ಪು ಮಾಡಿದರೂ ನಾನು ತನ್ನವನೇ ಎಂದು ಇಟ್ಕೊಳ್ತಾನೆ, ತನ್ನವನೇ, ಅಷ್ಟು ಪ್ರೀತಿಯಿಂದ ನೋಡ್ತಾನೆ. ಅದಕ್ಕಾಗಿ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತದೆ, ಅದ್ಭುತವಾಗಿದೆ ಭಗವಂತನ ಗುಣಗಳು, ಎಷ್ಟೋ ಮಹಿಮೆಗಳಿವೆ. ಎಲ್ಲಕ್ಕಿಂತ ದೊಡ್ಡ ಗುಣ ಭಗವಂತನೇ ಪ್ರೇಮ ಸ್ವರೂಪ. ಭಗವಂತನ ಸ್ವಭಾವವೇ ಪ್ರೇಮ, ಅನುಗ್ರಹ, ದಯೆ. ಈ ಗುಣಗಳನ್ನು ತಿಳ್ಕೊಂಡ್ರೆ ಈಗ ಭಗವಂತನ ಬಿಡಬೇಕೇ ಅನಿಸಲ್ಲ. ಇನ್ನು ಯಾರನ್ನು ಬಿಡಬಹುದು, ಇದು ಮಾತ್ರ ಬಿಡಲ್ಲ. ಏಕೆ ನಮಗೆಲ್ಲರಿಗೂ ಅದೇ ಬೇಕು, ಇನ್ನೇನು ಬೇಕಪ್ಪ, ಯಾರಿಗೆ ಇಷ್ಟೆಲ್ಲ ಇದ್ದರೆ ಏನು ಬೇಕು ನಮಗೆ? ಪೂರ್ತಿ ನಮ್ಮನ್ನು ನಮ್ಮಾಗಿ, ಅಂದರೆ ನನ್ನನ್ನು ನಾನಾಗಿ, ನಾನು ಹೇಗಿದ್ದೀನೋ ಹಾಗೆ ಪೂರ್ತಿಯಾಗಿ ನಮ್ಮನ್ನು ಪ್ರೇಮಿಸಿ ನಮ್ಮನ್ನೇ ನೋಡಿಕೊಳ್ಳುವವರು ಅಂಥವ್ರು ಬೇಕಲ್ಲ ನಮಗೆ, ಅದೇ ಭಗವಂತ. ಆದ್ದರಿಂದ ಇದು ಗೊತ್ತಿಲ್ಲದೆ ಇರುವುದರಿಂದ ದೊಡ್ಡ ದೊಡ್ಡ ಋಷಿಗಳು ತಪಸ್ಸು ಮಾಡಿ ಏನೋ ಮಾಡಿ ಶಕ್ತಿ ಪಡ್ಕೊಳ್ತಾ ಇದ್ದಾರೆ. ಪೂರ್ತಿ ಭಗವಂತನನ್ನೇ ಶರಣಾಗತರಾಗಬೇಕೆಂದು ಕೆಲವರಿಗೆ, ಋಷಿಗಳಿಗೆ ಗೊತ್ತಾಗ್ತಾ ಇಲ್ಲ. ಕೆಲವರಿಗೆ ಗೊತ್ತು, ಆ ಋಷಿಗಳಲ್ಲಿಯೂ ಕೆಲವರಿಗೆ ಗೊತ್ತು ಪೂರ್ಣ ಬ್ರಹ್ಮಜ್ಞಾನ, ಪೂರ್ಣ ಬ್ರಹ್ಮಸ್ವರೂಪ. ಕೆಲವರಿಗೆ ಅದು ಗೊತ್ತಾಗಲ್ಲ. ಸಿದ್ಧಿಗಳು, ಅಷ್ಟಸಿದ್ಧಿಗಳು ಪಡ್ಕೊಂಡು ಲೋಕಕ್ಕೆ ಅನುಗ್ರಹ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅಲ್ಲೇ ಸಿಕ್ಕಾಕೊಂಡ್ಬಿಟ್ರು. ಮಹ್ಯಂತಿ ಯತ್ ಸೂರಯ, ಯಾವ ಪರಮಾತ್ಮ ತತ್ವ ನಾವು ಅಂದ್ಕೊಳ್ತೀವಿ ದೊಡ್ಡ ಮಹನೀಯರಿಗೆ, ಋಷಿಗಳಿಗೆ ಗೊತ್ತಾಗ್ತದೆ, ನಾವು ಮುಗ್ಧರು, ಅಲ್ಪ ಜನರು, ಪಾಪಾತ್ಮರು, ನಮಗೆ ನಮ್ಮನ್ನು ಯಾರು ನೋಡ್ತಾರೆ? ನಮ್ಮನ್ನು ಸಾಮಾನ್ಯ ಮನುಷ್ಯ, ಪಕ್ಕಕ್ಕಿರುವ ಮನುಷ್ಯನೇ ನೋಡಲ್ಲ. ಇಷ್ಟು ಸೃಷ್ಟಿಕರ್ತ ಭಗವಂತ ನೋಡ್ತಾನ ನಮ್ಮನ್ನು? ಕೇಳಿಕೊಂಡರೂ ನಮ್ಮನ್ನು ನೋಡ್ತಾನ ನಮಗೆ ಅನಿಸುತ್ತದೆ. ಆದರೆ ಭಗವಂತ ಅಂಥವನಂದ್ರೆ ಗೊತ್ತಾ, ದೊಡ್ಡ ದೊಡ್ಡವರಿಗಿಂತ ಸಾಮಾನ್ಯರನ್ನೇ ಹೆಚ್ಚು ನೋಡ್ಕೊಳ್ತಾನೆ. ನೋಡಿ, ಚಿಕ್ಕ ಮಗು ನೋಡಿದರೆ ನಮಗೇನು ಅನಿಸುತ್ತದೆ? ಇವರೇನು ಚಿಕ್ಕ ಮಗು, ನಾವು ದೊಡ್ಡ ಆಫೀಸರ್ಗೆ ಮಾತಾಡ್ತೀವಿ, ಇವರೇನು ಮಗು, ಬಿಟ್ಟು ಬಿಡ್ತೀವಿ ಅಂದರೆ ಚಿಕ್ಕ ಮಕ್ಕಳನ್ನೇ ನಾವು ಮಾತಾಡಿಸ್ತೀವ ಅಲ್ಲವಾ? ಚಿಕ್ಕ ಮಗು ನೋಡಿ ಮಾತಾಡಿಸ್ತೀವಿ. ಹಾಗೆ ಭಗವಂತ ದೊಡ್ಡ ದೊಡ್ಡವರನ್ನು ಬಿಟ್ಟು ನಮ್ಮನ್ನೇ ಮಾತಾಡಿಸ್ತಾನೆ. ಏಕೆ? ಯಾರು ಚಿಕ್ಕ ಮಕ್ಕಳಾಗಿರುತ್ತಾರೋ, ಅಂದರೆ ಹೃದಯದಲ್ಲಿ ಮುಕ್ತರಾಗಿರುತ್ತಾರೋ, ಪ್ರೀತಿಯಿಂದ ಇರುತ್ತಾರೋ, ನಮ್ಮ ತಪ್ಪಿದೆ ಇದೆ, ಏನೋ ಅಹಂಕಾರ ಅಭಿಮಾನ ಇದೆ, ನಾವು ತಪ್ಪು ಮಾಡಿದ್ದೇವೆ, ತನ್ನ ತಪ್ಪನ್ನು ತಾವು ಒಪ್ಪಿಕೊಂಡು, ನಮಗೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ, ಬುದ್ಧಿ ಹೀಗಿದೆ, ಏನು ಮಾಡಲಿ, ನಾನಿದ್ದೀನಿ ಹೀಗೆ, ಪ್ರಭು ನೀನೇ ಸ್ವಲ್ಪ ನೋಡ್ಕೊ ಅಂದರೆ, ನೋಡು, ತನ್ನ ತಪ್ಪನ್ನು ಯಾರು ಮನಸ್ಫೂರ್ತಿ ಒಪ್ಕೊಳ್ತಾರೋ ಅವರು ಮುಗ್ಧರಾಗ್ತಾರೆ. ತನ್ನ ತಪ್ಪನ್ನು ಸಮರ್ಥಿಸಿಕೊಳ್ಳುವರು ಅಭಿಮಾನಿ. ಅಭಿಮಾನಿಗೆ
ಭಗವಂತನ ಶರಣಾಗತನಾಗುವ ಮುಗ್ಧನಿಗೇನು ವ್ಯತ್ಯಾಸ? ತಪ್ಪುಗಳು ಮಾಡಿರಬಹುದು, ಎಲ್ಲರೂ ಮಾಡ್ತಾರೆ, ಮನುಷ್ಯ ಮಾತ್ರ. ಅದಕ್ಕೆ ನಾವು ಭಗವಂತ ತಪ್ಪು ನೋಡಲ್ಲ. ನೀವು ಮಾಡಿರುವ ತಪ್ಪನ್ನು ಒಪ್ಕೊಳ್ತಾ ಇದ್ದೀಯಾ, ಅಭಿಮಾನದಿಂದ ಸಮರ್ಥಿಸ್ಕೊಳ್ತಾ ಇದೆಯಾ? ಪರಿಸ್ಥಿತಿ ಹಾಗಿತ್ತು, ಅವರು ಹಾಗೆ ಮಾಡಿದ ತಪ್ಪು, ಅವ್ರು ನನ್ನನ್ನು ಅನ್ಯಾಯ ಮಾಡಿದ, ನಾವು ಮಾಡಬೇಕಾಯಿತು, ಇಲ್ಲದಿದ್ದರೆ ಜೀವಿಸೋಕ್ಕಾಗಲಿಲ್ಲ, ಅದರಿಂದ ನಾನು ಮಾಡಿದೆ ತಪ್ಪೇನು? ಹೌದು, ಹೀಗೆ ಮಾಡ್ತೀವಿ, ನಾನು ಸರಿಯಾಗಿ ಮಾಡಿದೆ. ಹೀಗೆ ಯಾರು ಸಮರ್ಥಿಸ್ಕೊಳ್ತಾರೋ ಭಗವಂತನ ಅನುಗ್ರಹ ದೂರವಾಗಿ ಬಿಡ್ತದೆ. ಅಲ್ಲಿ ನೋಡಿ, ಭಗವಂತ ಅದೇ ನೋಡ್ತಾನೆ, ತಪ್ಪು ಮಾಡಿದ್ದು ನೋಡಲ್ಲ. ನೀವು ತಪ್ಪನ್ನು ಮನಸ್ಫೂರ್ತಿಯಾಗಿ ಒಪ್ಕೊಳ್ತಾ ಇದ್ದೀವಿ. ಮಿಕ್ಕ ಜನರಿಗೆ ಒಪ್ಪದಿದ್ದರೂ ನಿಮ್ಮ ಭಗವಂತನಿಗಾದರೂ ಒಪ್ಕೊ. ಮಿಕ್ಕ ಜನರಿಗೆ ಹೇಳಲ್ಲ ಅಂದರೆ ಬಿಡು, ಇವರಿಗೆ ಮಾತ್ರ ಯಾವುದು ಮರೆ ಮಾಡದೆ ಮುಚ್ಚದೆ ಪೂರ್ತಿಯಾಗಿ, ಪ್ರಭುವಿಗೂ ನಾನು ಹೀಗಿದ್ದೇನೆ, ನನ್ನ ಈ ತಪ್ಪುಗಳು ಹೀಗಿವೆ, ದುರ್ಬಲತೆಗಳು ಹೀಗಿವೆ, ಈಗ ನೀಯೇ ನನ್ನನ್ನು ರಕ್ಷಿಸಬೇಕು, ಉದ್ಧರಿಸಬೇಕು, ನನ್ನನ್ನು ಶುದ್ಧಿಗೊಳಿಸಬೇಕು, ನಿನ್ನ ಭಕ್ತನಾಗುವುದಕ್ಕೆ ಬೇಕಾಗಿರುವ ಯೋಗ್ಯತೆ ನೀನೇ ಕೊಡಬೇಕು, ನಿನ್ನ ಕೈಯಲ್ಲೇ ಇದೆ. ನೀನು ಮನಸ್ಫೂರ್ತಿಯಾಗಿ ಯಾರು ಹೇಳ್ತಾರೋ ಅಂಥವರಂದರೆ ಭಗವಂತನಿಗೆ ತುಂಬ ಇಷ್ಟ, ತುಂಬ ಇಷ್ಟ. ಅದು ಗೊತ್ತಾಗಲ್ಲ. ನೀವು ಒಂದೊಂದು ಸಲ ಸ್ವಲ್ಪ ಸ್ವಲ್ಪ ಪ್ರೀತಿ ಮಾಡ್ತಾ ಮಾಡ್ತಾ ಇದ್ದರೆ ನಿಮಗೆ ಭಗವಂತನಿಗೆ ಮಧ್ಯೆ ಇರುವಂಥ ಒಂದು 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 ಪ್ರತ್ಯೇಕವಾದ ಪ್ರೀತಿ ಇನ್ನೊಬ್ಬರಿಗೆ ಗೊತ್ತಾಗಲ್ಲ, ನಿಮಗೆ ಗೊತ್ತಾಗ್ತದೆ. ನಮ್ಮ ಅನುಭವಕ್ಕೆ ಗೊತ್ತಾಗಬೇಕು. ಇನ್ನೊಬ್ಬರಿಗೆ ಹೇಳಬಾರದು ಸಮ, ನಿಮ್ಮ ಭಗವಂತನಿಗೆ ನಿಮಗೆ ಇರುವಂಥ ಧ್ಯಾನ, ಜಪ, ಪೂಜಾ, ನಾಮಸ್ಮರಣೆ ಇನ್ನೊಬ್ಬರಿಗೆ ಹೇಳಿಬಿಡಬಾರದು. ಏಕೆ? ನಿಮ್ಮ ಭಗವಂತನಿಗೆ ನಿಮಗೆ ಇರುವ ಹೃದಯದ ಅನುಸಂಧಾನ ಇನ್ನೊಬ್ಬರಿಗೆ ಹೇಳಿಬಿಟ್ರೆ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಬಂದರೆ ನಮ್ಮ ಇಬ್ಬರ ಪ್ರೀತಿಯನ್ನು ಜಗಳ ಮಾಡಿಬಿಡ್ತಾರೆ. ಮೂರನೇ ವ್ಯಕ್ತಿಗೆ ಹೇಳಬಾರ್ದು. ಯಾರಿಗೆ ಹೇಳಬೇಕು? ಇನ್ನೊಬ್ಬ ಭಕ್ತರು ಗುರುಗಳಾದರೆ ಅಂಥವ್ರಿಗೆ ಹೇಳಬೇಕು. ಸಾಮಾನ್ಯ ಜನರು ಯಾರಿಗೆ ಹೇಳಬಾರ್ದು? ನಿಮ್ಮ ಭಗವಂತನಿಗೆ ನಿಮಗೆ ಮಧ್ಯೆ ಇರುವಂಥ ಪ್ರೀತಿಯನ್ನು ನೀವೇ ಇಟ್ಕೊಳ್ಳಬೇಕು. ನಿಮ್ಮ ಭಗವಂತನಿಗೆ ಹೇಳ್ಕೊ. ಮೂರನೇ ವ್ಯಕ್ತಿ ಬಂದರೆ ಈರ್ಷ್ಯದಿಂದ ಅದು ಹಾಳು ಮಾಡಿಬಿಡ್ತಾರೆ. ಅಲ್ಲವೇ? ನಾನು ಇಷ್ಟು ಜಪ ಮಾಡಿದೆ, ಇಷ್ಟು ಸಾಧನೆ ಮಾಡಿದೆ, ನಿಮಗೆ ಇಷ್ಟು ಸಮಾಧಾನವಾಯಿತು, ಇಷ್ಟು ಚೆನ್ನಾಗಿ ಆಯಿತು, ನೀವು ಹೇಳಿಕೊಳ್ಳುವುದು ಶುರು ಮಾಡಿದರೆ ನೀವು ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಳಿಕೊಂಡ್ರೆ ಸಾಕು, ಮುಂದಿನ ದಿವಸ ಜಪದಲ್ಲಿ ಮನಸ್ಸೇ ನಿಲ್ಲಲ್ಲ, ವಿಕ್ಷೇಪವಾಗೇ ಬಿಡ್ತದೆ ಅಭಿಮಾನ. ಏಕೆ? ಅಭಿಮಾನ ಬಂದುಬಿಡ್ತದೆ. ಇನ್ನೊಬ್ಬರಿಗೆ ಹೇಳಿಬಿಟ್ರೆ ಅಭಿಮಾನ ಬಂದುಬಿಡ್ತದೆ. ಬಂದುಬಿಟ್ರೆ ಆ ಪ್ರೀತಿ, ಭಗವಂತನಿಗೆ ನಮಗೆ ಇರುವಂಥ ಆ ಮುಗ್ಧತದಿಂದ ಕೂಡಿರುವ ಪ್ರೀತಿ, ಆ ಸಹಜವಾದ ಪ್ರೀತಿ ಇರುತ್ತದೆ, ಅದು ಕಲುಷಿತವಾಗ್ತದೆ, ಕಳಂಕಿತವಾಗ್ತದೆ. ಅದು ಕೊಳೆ ಆಗಿಬಿಟ್ರೆ ಅಷ್ಟೇ, ಮತ್ತೆ ಜಾರಿ ಹೋದರೆ ಈಗ ತುಂಬ ಕಷ್ಟ ಆಗ್ತದೆ. ಮತ್ತೆ ಬರಬೇಕಂದರೆ ತುಂಬ ತೊಂದರೆ ಆಗ್ತದೆ, ಮತ್ತೆ ತುಂಬ ಅಳುತ್ತಾ ಇರಬೇಕು. ಆವಾಗ ಭಗವಂತನ ಅನುಗ್ರಹ ಮಾಡಿ ಇನ್ನೊಂದು ಸಲ ಯಾರಿಗೂ ಹೇಳಬೇಡ. ಆ ಗುರುಗಳು, ಮಹನೀಯರು, ಭಕ್ತರು ಅಂಥವರಿಗೆ ಹೇಳಿಕೊಂಡರೆ ಅವರು ಅಂಥ ಭಕ್ತವರೇ ಆಗುವುದರಿಂದ ನಮ್ಮ ಭಕ್ತಿಯನ್ನು ಆಶೀರ್ವಾದ ಮಾಡಿ ನಮಗೆ ಅನುಗ್ರಹ ಮಾಡ್ತಾರೆ. ಲೌಕಿಕರಿಗೆ, ಸಾಮಾನ್ಯರಿಗೆ ಇನ್ನೊಬ್ಬರಿಗೆ ಯಾರ್ಯಾರಿಗೂ ಹೇಳಬಾರ್ದು ಹೇಳಬೇಕು. ನಮಗೆ ಹೃದಯದಲ್ಲಿ ಆಗುತ್ತಿರುವ ಭಗವಂತನ ಜೊತೆಗೆ ಸ್ಮರಣದಲ್ಲಿ, ಜಪದಲ್ಲಿ, ಧ್ಯಾನದಲ್ಲಿ, ಪಾರಾಯಣ ಮಾಡುವಾಗ ನಿಮಗೆ ಏನೇನು ಅನುಭವವಾಯಿತು ಸುಮ್ಮನೆ ಇನ್ನೊಬ್ಬರಿಗೆ ಹೇಳ್ಕೊಳ್ಬಾರ್ದು. ಹೇಳ್ಕೊಂಡು ಬಿಟ್ಟರೆ ಅಭಿಮಾನ ಬಂದುಬಿಡ್ತದೆ. ನಮ್ಮ ಆ ಪವಿತ್ರ ಭಾವ, ಆ ಪ್ರೀತಿ, ಆ ಸನ್ನಿಹಿತವಾದ ಭಗವಂತನಿಗೆ ನಮಗೆ ಇರುವಂಥ ಹೃದಯಕ್ಕೆ ಹತ್ತಿರವಾಗಿರುವ ಪ್ರೀತಿ ಹೋಗಿಬಿಡ್ತದೆ, ಜಾರಿ ಹೋಗ್ತದೆ. ಅದು ರಕ್ಷಿಸ್ಕೊಳ್ಬೇಕು. ಅದು ಎಷ್ಟು ರಕ್ಷಿಸ್ಕೊಂಡ್ರೆ ಅದೇ ನಿಜವಾದ ಸಂಪದ. ನಮಗೆ ಸಂಪತ್ತು ಅಂದರೆ ಅದೇ ಇಟ್ಕೊ. ಅದಕ್ಕಾಗಿ ಭಗವಂತನ ಭಕ್ತಿಯಲ್ಲಿ ದೊಡ್ಡ ದೊಡ್ಡ ಋಷಿಗಳು ಜಾರಿ ಹೋಗ್ತಾರೆ. ಏಕೆ? ಆ ಭಕ್ತಿಯನ್ನು ಶಕ್ತಿಯಾಗಿ ಬಳಸಬಾರದು, ಸಮಾಜದಲ್ಲಿ ಇನ್ನೊಬ್ಬರಿಗೆ ತೋರಿಸಬಾರದು. ಭಕ್ತಿಯ ಒಂದು ಶಕ್ತಿ, ಆ ಶಕ್ತಿ ಭಗವಂತನಿಗೆ ಬಿಡಬೇಕು. ಅದು ನನ್ನದಲ್ಲ. ಅದಕ್ಕಾಗಿ ಭಕ್ತರು ನೋಡಿ, ಇದು ನನ್ನದಲ್ಲ, ಅದು ಅವನೇ ಶಕ್ತಿ, ಇದು ನಾನು ಭಗವಂತನ ಅನುಗ್ರಹ. ಗೋಪಿಕರಿಗೆ ಹಾಗೆ ಆಗ್ತದೆ. ಅದೇನು, ಗೋಪಿಕಾ ಗೀತದಲ್ಲಿ ರಾಸಲೀಲಾ ಮಾಡುವಾಗ ಗೋಪಿಕರು ಏನೆನಿಸುತ್ತಂದ್ರೆ, ಆಹಾ, ಸೃಷ್ಟಿ ಸ್ಥಿತಿ ಲಯಕರ್ತ, ಬ್ರಹ್ಮದೇವರು, ಲಕ್ಷ್ಮೀದೇವಿ ಇಂಥವರು ಬೇಡಿಕೊಳ್ಳುವಂಥ ಆ ಪರಮಾತ್ಮ ನಮ್ಮ ಜೊತೆಗೆ, ನಮ್ಮ ಪಕ್ಕಕ್ಕೆ ಕುಳಿತುಕೊಂಡು, ನಮ್ಮ ಕೈ ಹಿಡ್ಕೊಂಡು ನಮ್ಮ ಜೊತೆಗೆ ಆಟ ಆಡ್ತಾ ಇದ್ದಾನೆ. ನಮ್ಮಂಥ ಅದೃಷ್ಟವಂತರ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹೀಗೆ ತಿಳ್ಕೊಂಡು ಬಿಟ್ಟರೆ ಮಿಕ್ಕ ಜನರೆಲ್ಲ ನಮಗಿಂತ ಕೆಳಮಟ್ಟದವರೇ. ಈ ಭಾವ ಬಂತೋ ತಕ್ಷಣವೇ ಶ್ರೀಕೃಷ್ಣ ಅದೃಶ್ಯವಾಗಿಬಿಟ್ಟು. ಈಗ ನೋಡು ಪಾಪ ಅವರಿಗೆ ದುಃಖಗತಿ. ಅಳುತ್ತಾ ಅಳುತ್ತಾ ಅಳುತ್ತಾ, ನಾವು ತಪ್ಪು ಮಾಡಿಬಿಟ್ಟಿದ್ದೇವೆ, ನಾವು ನಿಜವಾಗಿ ತಪ್ಪು ಮಾಡಿದ್ದೇವೆ, ಅರ್ಥ ಮಾಡಿಕೊಂಡಿಲ್ಲ ಎಂದು ಮತ್ತೆ ಬೇಡಿಕೊಂಡಾಗ ತುಂಬ ಹೊತ್ತಿಗೆ ಮತ್ತೆ ದರ್ಶನ ಕೊಟ್ಟರು. ಏಕೆಂದರೆ ನಮ್ಮ ಮೇಲೆ ಭಗವಂತನ ಅನುಗ್ರಹವಾದರೂ ಅನುಗ್ರಹವಾಯಿತು ಎನ್ನುವ ಅಭಿಮಾನ ಮಾಡಬಾರದು. ಏಕೆ? ಅನುಗ್ರಹವಾದರೆ ಅದಕ್ಕೆ ಆ ಶಕ್ತಿ ಅವನದೇ, ಭಗವಂತಂದೇ ಹೊರತು ನಮ್ಮದೇನಿದೆ? ನಾನು ಹೆಚ್ಚಿನ ನಾನು ಯೋಗ್ಯನಾಗಿದ್ದೇನೆ, ಅದರಿಂದ ಭಗವಂತ ನನಗೆ ಅನುಗ್ರಹ ಮಾಡಿದ. ನಮ್ಮ ಯೋಗ್ಯತೆ ಮೇಲೂ ಅಭಿಮಾನ ಇಟ್ಕೊಳ್ಳಬಾರದು. ಯೋಗ್ಯತಾ ನಮ್ಮದಲ್ಲ, ಅದು ಅವರು ಕೊಟ್ಟಿದ್ದೆ. ನನ್ನ ಯೋಗ್ಯತಾ ನೀನೇ ಕೊಟ್ಟಿದ್ದೀವಿ, ಪ್ರೀತಿ ನೀನೇ ತೋರಿಸಿದ್ದೀವಿ, ಇನ್ನು ಮುಂದೆ ತೋರಿಸುವುದು ನೀನೇ ಗತಿ. ಇನ್ನು ಮುಂದೆ ಪ್ರೇಮ ತೋರಿಸಬೇಕಂದರೆ ನೀನೇ ತೋರಿಸಬೇಕು, ನನ್ನ ಕೈಯಲ್ಲೇನಿದೆ. ಒಂದು ಸಲ ತೋರಿಸಿದ್ದೀಯಲ್ಲ, ಈಗ ನನ್ನದಾಯ್ತು, ಈಗ ನೀವು ಕೊಡಲೇಬೇಕೆಂದು ಡಿಮ್ಯಾಂಡ್ ಮಾಡಿದ್ರೆ ಜಾರಿ ಹೋಗುತ್ತೆ. ಡಿಮ್ಯಾಂಡ್ ಮಾಡಬೇಡ, ಅಲ್ಲ, ವಿನಯದಿಂದ ಇರಿ, ಪ್ರೀತಿಯಿಂದ ಇರಿ. ಅದು ಯಾವಾಗಲೂ ನೋಡ್ಕೊಳ್ತಾ ಇರುತ್ತೆ, ಅದು ಜಾರಿ ಹೋಗದಂತೆ ನೋಡ್ಕೊಳ್ತಾ ಇರಿ.
ಅದಕ್ಕಾಗಿ ದೊಡ್ಡ ದೊಡ್ಡ ಋಷಿಗಳು ಜಾರಿ ಹೋಗುತ್ತಾರೆ. ಏಕೆ? ಋಷಿಗಳೆಂದ್ರೆ ನೋಡು, ಗೋಪಿಕಲೇ ಆಗಿದ್ದಾರಲ್ಲ, ಜಾರಿ ಹೋದರು. ಮತ್ತೆ ತುಂಬ ಹೊತ್ತು ನಂತರ ತುಂಬ ಹತ್ತು ಹತ್ತು ಬೇಡಿಕೊಂಡಾಗ ಮತ್ತೆ ಬಂದ ದರ್ಶನ ಮಾಡಿ. ಹಾಗೆ ಎಲ್ಲಿ ನಿಜವಾದ ನಿರ್ಮಲವಾದ ನಿಸ್ವಾರ್ಥ ಪ್ರೀತಿ ಇರುತ್ತದೋ ಅಲ್ಲಿ ಭಗವಂತನ ಸ್ವಭಾವ ಎರಡೂ ಇದೆ. ಒಂದು ಚೂರು ಅಭಿಮಾನ ಬಂದರೆ ತಡ್ಕೊಳ್ಳೋಕ್ಕಾಗಲ್ಲ, ಓಡಿ ಹೋಗ್ತಾನೆ ಭಗವಂತ. ಆದರೆ ಎಲ್ಲಿ ನಿಜವಾದ ಪ್ರೀತಿ ಇರುತ್ತದೋ ಅಂಥ ಪ್ರೀತಿ, ಮುಗ್ಧತೆ, ವಿನಯಶೀಲತೆ ಇರುತ್ತದೋ ಭಗವಂತ ಪಾಪ ವೈಕುಂಠದಲ್ಲಿ ತಡ್ಕೊಳ್ಳೋಕ್ಕಾಗಲ್ಲ. ವೈಕುಂಠದಲ್ಲಿ ನಿಂತು ಅವರಿಗೆ ತಡ್ಕೊಳ್ಳೋಕ್ಕಾಗಲ್ಲ, ಓಡಿ ಬರಬೇಕನ್ನಿಸುತ್ತದಂತೆ. ಎಲ್ಲಿ ಭಕ್ತರಿರುತ್ತಾರೋ ಅವರನ್ನು ನೋಡಿದರೆ ಅವರಿಗೆ ಅಹೇತುಕ ಆನಂದ, ಅನಂತವಾದ ಆನಂದ ಭಗವಂತನಿಗೆ. ಭಗವಂತನಿಗೆ ಎಷ್ಟು ಆನಂದ ಅಂದರೆ ಈಗ ಪ್ರಪಂಚದಲ್ಲಿ ಯಾವುದರಿಂದಲೂ ಆಗ, ಎಷ್ಟು ದೊಡ್ಡ ಯೋಗಿಗಳ ತಪಸ್ಸಿನಿಂದಲೂ ಅಷ್ಟು ಸಂತೋಷ ಪಟ್ಕೊಳ್ಳಲ್ಲ. ನಾಹಂ ವಸಾಮಿ ವೈಕುಂಠೆ ಹೇಳ್ತಾರೆ ನೋಡಿ, ನಾಹಂ ವಸಾಮಿ ವೈಕುಂಠೆ ಯೋಗೀನಾಂ ಹೃದಯೇನ ವೈ. ಯೋಗಿಗಳ ಹೃದಯದಲ್ಲಿಯೂ ಅಲ್ಲ, ಮುಗ್ಧ ಭಕ್ತರು ಪ್ರೀತಿಯಿಂದ ನನ್ನನ್ನೇ ನಂಬಿಕೊಳ್ತಾರೋ ಅವರನ್ನು ನೋಡಿದ್ರೆ ತಡ್ಕೊಳ್ಳೋಕ್ಕಾಗಲ್ಲ, ಅವರ ಹತ್ತಿರನೇ ಬಂದಿರ್ತದೆ. ಅದು ಭಗವಂತನ ಸ್ವಭಾವ. ಇದು ಇಷ್ಟೊತ್ತು ಹೇಳಿದ್ದು ಸಾಮಾನ್ಯ ಮಾತುಗಳಲ್ಲ, ಅಮೃತವಾದ ಮಾತುಗಳು ಅಲ್ಲವೇ. ಇದು ನಾನಲ್ಲ ಹೇಳುತ್ತಿದ್ದು, ಭಕ್ತರು, ಮಹನೀಯರು, ಗುರುಗಳು, ನಮ್ಮ ಗುರುಗಳು ಹೇಳಿದ ಮಾತು ನಿಮಗೆ ಹೇಳ್ತಾ ಇದ್ದೀನಿ. ರಹಸ್ಯವಾದ ಮಾತುಗಳು, ಅಮೃತವಾದ ಮಾತುಗಳು ಬೇರೆ ಎಲ್ಲಿಯೂ ಸಿಗಲ್ಲ. ಎಲ್ಲಿ ಹೋದರೂ ಜನರು ಬೈಯುತ್ತಾರೆ, ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಅದು ಆ ಪ್ರಶ್ನೆ ಕೇಳಿ, ಈ ಪ್ರಶ್ನೆ ಕೇಳಿ, ನಿಮ್ಮಿಂದ ಎಲ್ಲ ತಿಳ್ಕೊಂಡು ನಿಮ್ಮನ್ನೇ ಕಂಟ್ರೋಲ್ ಮಾಡ್ತಾರೆ. ಆದರೆ ಇದು ಬರೇ ಇದು ಒಂದೇ ಜಾಗ, ಭಕ್ತರ ಸನ್ನಿಧಿಯಲ್ಲಿ ನಮಗೆ ಮೋಸ ಉಂಟಾಗಲ್ಲ. ನಾವು ಏನೇ ಮಾಡಲಿ ಭಕ್ತರು, ಭಗವಂತನ ಭಕ್ತರ ಸನ್ನಿಧಿಯಲ್ಲಿ ನಮ್ಮ ಅನುಗ್ರಹವಾಗುತ್ತದೆ ಹೊರತು ಸತ್ಸಂಗತ್ಯದಲ್ಲಿ ಮೋಸ ಆಗಲ್ಲ. ಏನಾದರೂ ಪಾಪವಿದ್ದರೆ ಹೋಗುತ್ತದೆ ಹೊರತು ನಮಗೆ ತೊಂದರೆ ಮಾತ್ರ ಆಗಲ್ಲ. ಅಂಥ ಮಹನೀಯರ ಸನ್ನಿಧಿಯಲ್ಲಿದ್ದಾಗ ಅವರು ಪ್ರೀತಿಯಿಂದ, ಅನುಗ್ರಹದಿಂದ ಹೇಳಿಕೊಟ್ಟಿರುವ ಮಾತುಗಳು, ನಾನು ಕೇಳಿದ್ದ ಮಾತುಗಳನ್ನು ಹೇಳಿದ್ದೇನೆ. ಅವರೇ ಮಹನೀಯರು ಹೇಳಿದ್ದು. ಇದು ಮಾತು ಇಷ್ಟೊತ್ತು ಹೇಳಿದ್ದರಲ್ಲಿ ಒಂದು ಮಾತು ನನ್ನದಲ್ಲ, ಆ ಭಕ್ತರ ಬಾಯಿಯಿಂದ ಬಂದಿರುವ ಮಾತುಗಳನ್ನೇ ಹೇಳಿದೆ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸ್ತ್ರಿಸರ್ಗೋ ಮೃಷ. ಈ ಪಂಚಭೂತಗಳೆಲ್ಲ ತೋರುತ್ತಾ ಇವೆ. ಇದೆಲ್ಲ ಪರಮಾತ್ಮ ರೂಪವೇ. ನಾವು ಪಂಚಭೂತಗಳನ್ನು ಜಡ ಅಂದು, ಪರಮಾತ್ಮಗಿಂತ ಬೇರೆ ಎಂದು, ಸೃಷ್ಟಿ ಅಂದರೆ ಬೇರೆ ಅಂದ್ಕೊಳ್ತಾ ಇದ್ದೀವಿ. ಪರಮಾತ್ಮಗೆ ಸೃಷ್ಟಿ ಬೇರೆ ಅನಿಸಲ್ಲ. ಇದೆಲ್ಲ ಅವರ ಕೈ, ಕಾಲು, ದೇಹ, ಇಂದ್ರಿಯ, ಮನಸ್ಸು, ಮೂಗು, ಮುಖ, ಇದೇ ಅವರದೇ. ಅವರದೇ ಕಣ್ಣು, ಇದೆಲ್ಲ ಪ್ರಪಂಚ. ಸೂರ್ಯ, ಚಂದ್ರ, ನಕ್ಷತ್ರ, ಇದೆಲ್ಲ ಅವರದೇ. ನಮಗೆ ಗೊತ್ತಾಗ್ತಾ ಇಲ್ಲ, ನಮಗೆ ಗೊತ್ತಾಗ್ತಾ ಇಲ್ಲ. ಏಕೆ? ಮೋಹಗೊಂಡಿದ್ದೇವೆ. ಪ್ರಪಂಚವನ್ನು ನೋಡಿಕೊಂಡು ಇದು ಪರಮಾತ್ಮಗಿಂತ ಏನೋ ಬೇರೆ ಇದೆ ಎಂದು ನಮಗೆ ಅನಿಸುತ್ತಾ ಇದೆ. ಇದು ಬೇರೆ ಅಲ್ಲ, ಅದು ಅವರದೇ. ಅವರೇ ಇದೆಲ್ಲ ಕೈಕಾಲು ಚಾಚೆ ಹಿಗ್ಗುತ್ತಿದ್ದಾರೆ ಅನಿಸುತ್ತಾ ಇದೆ ನಮಗೆ. ಸೂರ್ಯ ನೋಡಿದರೆ ನೋಡಿ, ಚಂದ್ರ ನೋಡಿದರೆ ಭಗವಂತನ ಕಣ್ಣುಗಳು ನಮ್ಮನ್ನು ನೋಡ್ತಾ ಇದ್ದಾನೆ. ಆ ಚಂದ್ರ ನೋಡಿ, ಅದು ಭಗವಂತನ ಮುಖವೇ ನಮ್ಮನ್ನು ನೋಡ್ತಾ ಇದ್ದಾನೆ. ಈ ಪಂಚಭೂತಗಳು, ಈ ಪೃಥ್ವಿ ನೋಡಿ, ಅವನೇ ಈಗ ಮಲ್ಕೊಂಡಿದ್ದಾನೆ. ಚಿಕ್ಕ ಮಗು ತಾಯಿ ತೊಡೆ ಮೇಲೆ ಎಲ್ಲ ಕುಳಿತುಕೊಂಡು ಆಟಾಡ್ತಾನೆ ನೋಡಿ, ಹಾಗೆ ಭಗವಂತನೇ ಇದ್ದಾನೆ. ಅವ್ರ ಮೇಲೇ ಕುಳಿತಿದ್ದೇವೆ, ಅವ್ರ ಮೇಲೇ ಆಟಾಡ್ತಾ ಇದ್ದೇವೆ. ನಮ್ಗೆ ಅನಿಸುತ್ತಾ ಇದೆ, ಏನು ಅನಿಸುತ್ತಾ ಇಲ್ಲ. ಎಲ್ಲಿದ್ದಾನೋ ಭಗವಂತ, ನಾವೆಲ್ಲಿದ್ದೇವೋ ಅನಿಸುತ್ತಾ ಇದೆ. ಆ ಭಾವ ಹೋಗಬೇಕು, ಇದು ಗೊತ್ತಾಗಬೇಕು. ಈ ಸೃಷ್ಟಿಯೆಲ್ಲ ನಾನೇ, ನೃತ್ಯ ಮಾಡ್ತಾ ಇದ್ದಾನೆ, ಕೈ ಕಾಲು ಚಾಚಿ ಹೀಗೆ ಹೀಗೆ ಡ್ಯಾನ್ಸ್ ಮಾಡುತ್ತಾ, ಇದೆಲ್ಲ ಕೈಕಾಲು ಅವನೇ. ಮರ, ಗಿಡಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಗಾಲಿ ಎಲ್ಲ ತಾನೆ. ಅದಕ್ಕಾಗಿ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸ್ತ್ರಿಸರ್ಗೋ ಮೃಷ. ಆ ಜನರಲ್ಲಿ ಏನೋ ಭ್ರಾಂತಿ ಆಗುತ್ತದೆ. ಒಂದು ಉದಾಹರಣೆ ಹೇಳಿದರು. ಹಾಗೆ ನಾವು ಭ್ರಾಂತಿಗೊಂಡು ತಪ್ಪು ತಿಳುವಳಿಕೆಯಿಂದ, ಮೋಹದಿಂದ ಅರ್ಥ ಮಾಡ್ಕೊಳ್ತಾ ಇಲ್ಲ. ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಯಂ ಯಾವ ಮೋಹವಿಲ್ಲದೆ, ಸಂಸಾರವಿಲ್ಲದೆ, ಪ್ರಪಂಚವಿಲ್ಲದೆ ತನ್ನ ಆನಂದ ಸ್ವರೂಪದಲ್ಲಿದ್ದ. ಭಕ್ತಿಶಾಸ್ತ್ರದಲ್ಲಿ ಕಲಿಯತಕ್ಕದ್ದು ಜ್ಞಾನಕಾಂಡ ಏನು ಹೇಳುತ್ತದೆ, ಉಪನಿಷತ್ತುಗಳು, ಬ್ರಹ್ಮಶಂಕರ ಭಾಷ್ಯ ಎಲ್ಲ ಪರಮಾತ್ಮ ಜ್ಞಾನಸ್ವರೂಪ, ಚೈತನ್ಯ ಸ್ವರೂಪ ಹೇಳ್ತದೆ. ಅದು ಹೌದು, ನಿಜ. ಭಕ್ತಿಶಾಸ್ತ್ರ ಅದೇ ಪರಮಾತ್ಮನ ಆನಂದ ಸ್ವರೂಪವನ್ನು ಹಿಡ್ಕೊಂಡು ಭಕ್ತಿಶಾಸ್ತ್ರ ಹರಡುತ್ತದೆ. ಅದಕ್ಕಿದಕ್ಕೆ ವ್ಯತ್ಯಾಸ. ಅದು ಚೈತನ್ಯ ಸ್ವರೂಪವನ್ನು ಹಿಡ್ಕೊಂಡು ಮುಂದುವರಿಯುತ್ತದೆ. ಇದು ಪ್ರೀತಿ ಸ್ವರೂಪವನ್ನು ಇಟ್ಕೊಂಡು. ಎರಡೂ ಪರಮಾತ್ಮನ ಸ್ವರೂಪವೇ. ಆನಂದ ಪ್ರೇಮ ಪರಮಾತ್ಮ ಸ್ವರೂಪವೇ, ಚೈತನ್ಯ ಪರಮಾತ್ಮ ಸ್ವರೂಪವೇ. ಆದರೆ ಭಕ್ತರಿಗೆ ಈ ಸ್ವರೂಪ ಇಷ್ಟ. ಪರಮಾತ್ಮನ ಪ್ರೀತಿ ಆನಂದ ಹಿಡ್ಕೊಂಡು ಎಲ್ಲಿದೆ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಚೂರು ಸುಖವಿದೆಯಲ್ಲ, ಏನೋ ಒಂದು ಚೂರು ಪ್ರೇಮ ಇದೆಯಲ್ಲ, ಅದು ಹಿಡ್ಕೋ. ಅದು ಪರಮಾತ್ಮನ ಒಂದು ಅಂಶ, ಒಂದು ಚೂರು ಅಂಶ. ಒಂದು ಚೂರು ಇದ್ದರೆ ಸಾಕು, ಚುಕ್ಕೆ ಅಷ್ಟಿದ್ದರೆ ಸಾಕು ನಮ್ಮಲ್ಲಿ. ಆ ಚುಕ್ಕೆ ಇರುವಂಥ ಪ್ರೇಮ, ಚುಕ್ಕೆ ಇರುವಂಥ ಆನಂದ ಹಿಡ್ಕೋ. ಅದನ್ನೇ ಹಿಡ್ಕೊಂಡು ಅದರಲ್ಲಿರುವ ಅಭಿಮಾನ, ಅಹಂಕಾರ, ರಾಗ, ದ್ವೇಷ, ಸಾಂಸಾರಿಕ ಬುದ್ಧಿ ಇಲ್ಲಿ ಬಿಡಿಸ್ತಾ 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 ಅದೇ ನಮ್ಮಲ್ಲಿರುವ ಪ್ರೇಮ ಆನಂದ ಶುದ್ಧವಾಗಿ ಶುದ್ಧವಾಗಿ ಇನ್ನೂ ಅಖಂಡ ಅನಂತವಾಗಿ ಬ್ರಹ್ಮಾಂಡವಲ್ಲದೇ ಆಗುತ್ತೆ. ಒಂದು ಚೂರು ನಮ್ಮಲ್ಲಿದೆ, ಅದು ಹಿಡ್ಕೋ. ಅದೇ ಹಿಡ್ಕೊ ಮುಂದುವರಿಯುತ್ತಾ ಮುಂದುವರಿಯುತ್ತಾ ಹೋಗು. ಹೀಗೆ ಹೋದಾಗ ಪೂರ್ಣ ಆನಂದದಲ್ಲಿ ಪರಮಾತ್ಮ ನಿಂತಿರುತ್ತಾರೆ. ಅದೇ ಪರಮಾತ್ಮ ಸ್ವರೂಪ ಎಂದು ಹೇಳ್ತಾರೆ.
ಅದರಿಂದ ಪರಮಾತ್ಮ ಸ್ವರೂಪದ ನಮಗೆ ಪರಿಚಯ ಇದೆ, ಒಂದು ಚೂರು ಇದ್ದೇ ಇದೆ. ಏಕೆಲ್ಲ ನಮ್ಮ ಅನುಭವದಲ್ಲೇ ಒಂದು ಚೂರಿದೆ ಪರಮಾತ್ಮ, ಒಂದು ಚೂರಿದಲ್ಲ ಅಷ್ಟೇ ಸಾಕು, ಅದೇ ಪರಮಾತ್ಮ, ಅದು ಹಿಡ್ಕೊ ಮುಂದುವರಿಯುತ್ತಹ. ಅಂಥ ಸತ್ಯ ಸ್ವರೂಪ ಪರಮಾತ್ಮನನ್ನು ಧೀಮಹಿ ಅವನನ್ನೇ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಭಾಗವತದಲ್ಲಿ ಏನಿದೆ, ಕಪಟವಿಲ್ಲದ ನಿಷ್ಕಾಮವಾದ ಪ್ರೇಮ ಇದೆ. ನಿಷ್ಕಾಮ ಪ್ರೇಮ ಅಂದರೆ ಕಂಡೀಷನಲ್ ಪ್ರೇಮ ಅಲ್ಲ, ಅನ್ಕಂಡೀಷನಲ್ ಪ್ರೇಮ. ಜನರು ನಮಗೆ ಪ್ರೀತಿ ಮಾಡ್ತಾರೆ, ನೀವು ಹಾಗೆ ಮಾಡಿದರೆ ಹೀಗೆ ಮಾಡಿದರೆ ಪ್ರೀತಿ ಮಾಡ್ತಾರೆ ಅಲ್ಲ, ನೀವು ಬುದ್ಧಿವಂತರಾದರೆ ಪ್ರೀತಿ ಮಾಡ್ತಾರೆ, ನೀವು ಹಣ ಇದ್ದರೆ ಹೆಚ್ಚು ಜನರು ಹತ್ತಿರಕ್ಕೆ ಬರ್ತಾರೆ, ಏಕೆ ಇವರಿಂದ ನಮಗೆ ಉಪಯೋಗವಾಗ್ತದೆ. ನಿಮಗೆ ಯಾರೋ ಮಂತ್ರಿಗಳು ಪರಿಚಯ ಇದ್ದರೆ ನಿಮ್ಮ ಪರಿಚಯ ನಿಮಗೆ ಒಳ್ಳೆಯದು, ನಿಮ್ಮ ಮೂಲಕ ಮಂತ್ರಿಗಳಿಂದ ಕೆಲಸ ಆಗ್ತದೆ ಅಂತ ಮತ್ತೆ ಮತ್ತೆ ಮಾಡ್ತಾರೆ. ಏಕೆ ಬಂದಿದ್ದೆ? ಸುಮ್ಮನೆ ನಿಮ್ಮನ್ನು ನೋಡ್ಲಿಕ್ಕೆ ಬಂದೆ, ಏನಿಲ್ಲ ಕೆಲಸ, ಸುಮ್ಮನೆ ನೋಡ್ಲಿಕ್ಕೆ ಬಂದೆ ಅಂತ ಹೇಳ್ತಾರೆ. ನಿಮಗೇನಾದರೂ ಕೆಲಸ ಮಾಡಲ, ಅವರೇ ಬಂದು ಹೇಳ್ತಾರೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಿಮಗೇನಾದರೂ ಬೇಕಾದರೆ ಹೇಳಿ, ನಾನು ಕೆಲಸ ಮಾಡ್ಕೊಳ್ತೀನಿ. ಏಕೆ? ಈಗ ಸ್ವಲ್ಪ ಕೆಲಸ ಮಾಡಿದರೆ ಹೆಚ್ಚಿನ ಕೆಲಸ ಅವರಿಂದ ನಮಗೆ ಸಿಗ್ತದೆ. ಅಂದರೆ ಯಾವುದೋ ಪ್ರಯೋಜನ ಆಶೆ ಇಟ್ಕೊಂಡೇ ಮಾಡ್ತಾರೆ ಪ್ರೀತಿ, ಆದರೆ ಯಾವ ಪ್ರಯೋಜನವಿಲ್ಲದೆ ಕೇವಲ ನಿಷ್ಕಾಮವಾದ ಪ್ರೀತಿ ಅದು ಬೇಕು ನಮಗೆ. ಯಾವಾಗ ನಿಷ್ಕಾಮವಾದ ಪ್ರೀತಿ ಬರುತ್ತದೋ ಭಗವಂತ ತಕ್ಷಣವೇ ಬಂದು ಬಿಡ್ತಾನೆ. ಧರ್ಮ ಪ್ರೋಜ್ಜಿತ ಕೈತವ ಭಾಗವತದಲ್ಲಿ ನಮ್ಮ ಮನಸ್ಸು ಹೇಗೆ ಶುದ್ಧವಾಗಬೇಕು, ಆ ಶುದ್ಧ ಪ್ರೀತಿ ಶುದ್ಧವಾದ ಪ್ರೇಮ ಹೇಗೆ ಬೆಳೆಯಬೇಕು ಅದು ಹೇಳ್ಕೊಡ್ತೀವಿ. ದ್ವೇಷ ಇಲ್ಲದವರು, ಕಪಟ ಇಲ್ಲದವರು ಅಂಥವರಿಗೋಸ್ಕರ ಈ ಭಾಗವತೋಪದೇಶ. ಏನು ಮೋಸ ಮಾಡುವುದಕ್ಕೆ, ಯಾರನ್ನು ಹೇಗೆ ಸೋಲಿಸಬೇಕು, ಯಾರನ್ನು ಹೇಗೆ ಮೋಸ ಮಾಡಬೇಕು, ಹೇಗೆ ಗೆಲ್ಲಬೇಕು, ಚುನಾವಣೆ ಹೇಗೆ ಗೆಲ್ಲಬೇಕು ಅಂಥವರಿಗೋಸ್ಕರ ಭಾಗವತದಲ್ಲಿ ಏನಿಲ್ಲಪ್ಪ ಅಂಥವರು ಏನಿಲ್ಲವೇ ಇಲ್ಲ. ನಮಗೆ ಇನ್ನೊಬ್ಬರ ಮೇಲೆ ಗೆಲ್ಲುವುದು, ಇನ್ನೊಬ್ಬರನ್ನು ಸೋಲಿಸುವುದು, ಇನ್ನೊಬ್ಬರನ್ನು ನಾಶ ಮಾಡುವುದು, ನಾನು ಹೇಗೆ ಮೇಲಕ್ಕಾಗುವುದು ಅಂಥವರಿಗಲ್ಲ. ಯಾರಿಗೆ ಮೋಸ ಕಪಟ ಇಲ್ಲದೋ ನಿಜವಾಗಿ ಎಲ್ಲರಿಗೂ ಆಗಲಿ ನನಗೂ ಒಳ್ಳೆಯದಾಗಲಿ ಎಲ್ಲರೂ ಆನಂದವಾಗಿರಲಿ ಈ ಭಾವನ ಇರುವವರಿಗೋಸ್ಕರ ವಿಶೇಷ ಉಪದೇಶ. ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ, ನಿಜವಾದ ಮನುಷ್ಯ ಜನ್ಮ ಪಡ್ಕೊಂಡು ತಿಳಿಯತಕ್ಕದ ಯಾವ ತತ್ವವಿದೆಯೋ ಆ ತತ್ವ ಇಲ್ಲಿ ಹೇಳ್ಕೊಡ್ತಾ ಇದೆ. ಶಿವದಂ ಮಂಗಳಪ್ರದ ತಾಪತ್ರಯೋನ್ಮೂಲನಂ, ಈ ತತ್ವ ತಿಳ್ಕೊಂಡರೆ ನಮಗೇನು ಲಾಭ? ಎಲ್ಲ ಬಗೆಯಾದ ತಾಪತ್ರಯ ಹೋಗಿಬಿಡ್ತದೆ. ಕನ್ನಡದಲ್ಲಿ ತಾಪತ್ರಯ ಹೇಳ್ತಾರೆ, ಅದಲ್ಲ, ಇದು ಸಂಸ್ಕೃತ ತಾಪತ್ರಯ. ತಾಪತ್ರಯ ಅಂದರೆ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ದುಃಖಗಳು, ಎಲ್ಲ ಬಗೆಯಾದ ದುಃಖಗಳು ಸಂಸಾರಗಳೆಲ್ಲ ನಾಶವಾಗಿ ಬಿಡ್ತವೆ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ, ಇದು ಯಾರು ಮಾಡಿದ್ದರೋ ಗೊತ್ತಾ? ಅಮೃತ ಸ್ವರೂಪ ವೇದವ್ಯಾಸರು ಶ್ರೀಕೃಷ್ಣ ಭಕ್ತಿಯಲ್ಲಿ ಮುಳುಗಿ 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 ತನ್ನ ಶರೀರದ ಮನಸ್ಸಿನ ಅಣುವಣುವು ಅಮೃತಮಯವಾಗಿದೆ, ಅಣುವಣುವು ಭಗವಂತನ ಭಕ್ತಿಮಯವಾಗಿದೆ ಅಂತ ವೇದವ್ಯಾಸ. ಸಾಕ್ಷಾತ್ತು ವಿಷ್ಣುವಿನ ಹೃದಯ, ಭಗವಂತನ ಹೃದಯ ಅಂದ್ರೇನು? ಆ ಪ್ರೇಮಾಮೃತ ಹೃದಯ. ಆ ಪ್ರೇಮಾಮೃತ ಹೃದಯವೇ ವೇದವ್ಯಾಸನಾಗಿ ಜನಿಸಿದ. ಅಂಥ ವೇದವ್ಯಾಸ ಮುನಿ ಬಾಯಿದಿಂದ ಬಂದರೆ ನೋಡಿ, ಚಿನ್ನವನ್ನು ನೋಡಿದರೆ ಅದು ಯಾವ ಸೈಡೇ ನೋಡಿ, ಇದು ಚಿನ್ನದ ವಸ್ತುವಿದ್ದರೆ ಇಲ್ಲಿ ಚಿನ್ನ, ಈ ಸೈಡ್ ಚಿನ್ನ, ಈ ಸೈಡ್ ಚಿನ್ನ, ಇಲ್ಲಿ ಇಲ್ಲಿ ಎಲ್ಲಿ ಮುಟ್ಟಿದರೂ ಚಿನ್ನನೇ ಇರುತ್ತದೆ ಅಲ್ಲ. ಒಂದು ಸಕ್ಕರೆದ ಗುಳಿಕೆ ಏನು ಹೇಳ್ತಾರೆ ಸಕ್ಕರೆದು, ಅದನ್ನು ಬಾಯಿಯಲ್ಲಿ ಹಾಕ್ಕೊಂಡ್ರೆ ಯಾವ ಸೈಡ್ ತಿಂದರೂ ಸಿಹಿಯಾಗಿ ಬರುತ್ತದೆ ಅಲ್ಲ. ಒಂದು ಸೈಡ್ ಸಿಹಿ, ಇನ್ನೊಂದು ಸಹಿ ಕಹಿ ಆಗುತ್ತದೆ. ಹಾಗೆ ಭಗವಂತನದು ಆ ಋಷಿಗಳು ತಮ್ಮ ಹೃದಯದಲ್ಲಿ ಅಣುವಣುವಿನಲ್ಲಿ, ತನ್ನ ಪರಮಾಣು ಅಣುವಣುವಿನಲ್ಲಿ, ತಲೆಯಿಂದ ಕಾಲುವರೆಗೆ ಅಣುವಣುವಿನಲ್ಲಿ, ಮನಸ್ಸಿನಲ್ಲಿ ಭಗವಂತನ ಪ್ರೇಮದಿಂದಲೇ ತುಂಬಿಕೊಂಡ. ಅವರು ಮಾತಾಡಿದರೂ ಅದೇ ಪ್ರೇಮ, ಅವ್ರು ನೋಡಿದರೂ ಪ್ರೇಮ, ಕೇಳಿದರೂ ಪ್ರೇಮ, ಸ್ಪರ್ಶದೂ ಪ್ರೇಮ, ಅವರ ಹತ್ತಿರಕ್ಕೆ ಹೋದರೂ ಪ್ರೇಮ, ಏನು ಹೇಳಿದರೂ ಅದೇ ಭಗವಂತನ ಪ್ರೇಮದಿಂದ ತುಂಬಿಕೊಂಡ. ಅಂಥ ಮಹಾಮುನಿ ವೇದವ್ಯಾಸ ಮಹಾಮುನಿ ಯಾರೋ ಗೊತ್ತಾ? ಅವರು ಜ್ಞಾನಸ್ವರೂಪ, ಭಕ್ತಿ ಸ್ವರೂಪ ಪೂರ್ಣವಾಗಿ. ಅಂಥ ಮಹಾಮುನಿ ಬರೆದಿದ್ದಪ್ಪ, ಮಹಾಮುನಿಗಳು ಬರೆದಿದ್ದರೆ, ಹೇಳಿದರೆ ಮಾತು ಮಾತಿನಿಂದ ಏನು ಬರುತ್ತದೆ? ಭಗವಂತನ ಪ್ರೇಮನೇ, ಪ್ರೇಮ ಅಮೃತವೇ ಹರಿಯುತ್ತದೆ. ಅಂಥ ಮಹಾಮುನಿ ತನ್ನ ಹೃದಯ ತುಂಬಿ ಅದು ತಡ್ಕೊಳ್ಳೋಕ್ಕಾಗದೆ ತಾನೇ ಬಂದು ಹರಿದು ಹರಿದು ಭಾಗವತ ರೂಪವಾಯಿತು. ಅದಕ್ಕಾಗಿ ಪದೇ ಪದೇ ಹೇಳ್ತಾ ಇದ್ದಕ್ಕೆ ಹೆಜ್ಜೆ ಹೆಜ್ಜೆದಲ್ಲಿ ಅಮೃತ, ಶ್ಲೋಕ ಶ್ಲೋಕದಲ್ಲಿ ಅಮೃತ. ಇಲ್ಲಿ ನಿಮಗೆ ತರ್ಕ ಕರ್ಕಶ, ಆ ವೇದಾಂತದಲ್ಲಿರುವಂಥ ಕರ್ಕಶ ತರ್ಕ ಏನಿರಲ್ಲ. ಅವಸ್ಥಾತ್ರ ನೋಡು, ಅದು ನೋಡು, ಇದು ನೋಡು, ತರ್ಕ ಮಾಡ್ತಾರೆ ತರ್ಕ ಮಾಡ್ತಾರೆ, ತರ್ಕನೇ ತರ್ಕ ಅಲ್ಲವೇ, ಬಿಡುವುದೇ ಅಲ್ಲ ತರ್ಕ. ಅದು ಕೊನೆಗೆ ಎಲ್ಲ ಕೇಳಿದ ನಂತರ ಏನು ಹೇಳಿದರೂ ಅರ್ಥವೇ ಆಗಲ್ಲ ಅಲ್ಲವೇ, ಕೊನೆಗೆ ಏನು ಹೇಳಿದರೂ ಅರ್ಥವೇ ಆಗಲ್ಲ. ವೇದಾಂತ ಹಾಗೆ ಇರುತ್ತದೆ, ಅದು ಅಧಿಕಾರಿ ಬೇರೆ. ಉತ್ತಮ ಅಧಿಕಾರಿ ಆಗಬೇಕು, ಅಂತರ್ಮುಖನಾಗಬೇಕು, ಬುದ್ಧಿ ಸೂಕ್ಷ್ಮವಾಗಬೇಕು, ಶಮಧಮಾದಿಗಳು ಉಳ್ಳವನಾಗಬೇಕು. ಭಕ್ತಿಗೆ ವೇದಾಂತಕ್ಕೆ ಹೇಳಬೇಕಂದ್ರೆ ನಿಮಗೆ ವೈರಾಗ್ಯವಿರಬೇಕು, ಅದು ಇರಬೇಕು, ಶಮಧಮಾದಿಗಳು, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಅಂಥವನಿಗೆ ವೇದಾಂತ ಹೇಳಬೇಕು ಹೇಳ್ತದೆ. ಭಾಗವತ ನೀವು ಯಾರಾಗಬೇಕು ಅಂಥವರಿಗೆ ಭಾಗವತ ಹೇಳ್ತೀವಿ ಏನಿಲ್ಲ. ನಿಮಗೆ ಭಗವಂತನ ಪ್ರೀತಿ ಇದೆಯಾ?
ಬೇಕಾ ನಿಮಗೆ? ಸಾಕು. ನೀವು ಯಾರೇ ಆಗಲಿ, ಎಷ್ಟು ಮೂರ್ಖ ಪಾಪಾತ್ಮ ದುಷ್ಟ ಆಗಲಿ ಬರಬಹುದು, ಕೇಳಬಹುದು ಭಾಗವತ. ಎಲ್ಲರಿಗೋಸ್ಕರ ಇದೆ. ನೀವು ಏನೇ ಮಾಡಿದ್ದವರಾಗಲಿ ಬನ್ನಿ, ಎಲ್ಲರೂ ಕೇಳಿ. ಯಾಕೆ ನಿಮಗೆ ಹೃದಯದಲ್ಲಿ ಪ್ರೇಮ ಅಂದರೆ ಇಷ್ಟವ? ಆದರೆ ನೀವು ಅಧಿಕಾರಿ, ಬನ್ನಿ, ನಿಮ್ಗೆ ಹೇಳ್ಬಿಡ್ತೀನಿ ಅಷ್ಟೇ. ನಿಮಗೆ ಕಂಡೀಷನ್ ಮಾಡಲ್ಲ, ನೀವು ಇಂಥವರೇ ಅಧಿಕಾರಿ ಆಗಬೇಕು. ನೀವು ಯಾರೇ ಆಗಲಿ ಬಾ ಕೇಳು, ಇದು ನಿಮಗೋಸ್ಕರನೇ. ಭಗವಂತ ಹೇಳ್ತಾನೆ, ಅವರು ಯಾರಿಗೋ ಇಲ್ಲ, ನಿಮಗೋಸ್ಕರನೇ ಬಿಡಿಯಾಗಿ ಪ್ರತ್ಯೇಕವಾಗಿ ಮಾಡಿಕೊಟ್ಟಿದ್ದು, ಬನ್ನಿ ಕೇಳಿ. ಇದರಲ್ಲಿ ನಿಮಗೆ ಒಂದು ಚೂರು ನೋಡಿ, ಇಡೀ ಪಾಠದಲ್ಲಿ ಒಂದೊಂದು ಕಥೆ, ಕಥೆಯಲ್ಲಿರುವ ಒಂದೊಂದು ಘಟನೆ ನಿಮಗೆ ಎಲ್ಲಿಯೂ ನಿಮ್ಮನ್ನು ನೋವು ಮಾಡುವ ಹಾಗೆ, ನಿಮ್ಮನ್ನು ನೋಯಿಸುವ ಹಾಗೆ ಒಂದು ಮಾತು ಬರಲ್ಲ. ಎಲ್ಲ ಪ್ರೀತಿಯ ಮಾತೇ ಬರುತ್ತದೆ, ಮನಸ್ಸಿಗೆ ಸಮಾಧಾನವಾಗುವುದೇ, ಮನಸ್ಸನ್ನು ಪ್ರೀತಿ ಉಂಟಾಗುವ ಮಾತೇ ಬರುತ್ತದೆ ಹೊರತು ಎಲ್ಲಿ ನಿಮ್ಮನ್ನು ನಿಂದಿಸುವುದು, ಚುಚ್ಚುವುದು, ನೋಯಿಸುವುದು ಮಾತೇ ಬರಲ್ಲ. ವೇದಾಂತದಲ್ಲಿ ತರ್ಕ ಗಿರ್ಕ ಮಾಡು ಮನಸ್ಸಿಗೆ ನೋಯಿಸ್ತದೆ, ಇಲ್ಲಿ ಯಾವುದು ನೋಯಿಸಲ್ಲ. ಒಂದೊಂದು ಹೆಜ್ಜೆ ನಿಮಗೆ ಪ್ರೀತಿ ಉಂಟಾಗೋದೇ ಆಗುತ್ತದೆ. ಭಾಗವತ ಕೇಳುವುದೇ ಆನಂದ, ಕೇಳುವುದೇ ಆನಂದ, ಏನು ತೊಂದರೆ ಆಗಲ್ಲ. ನೀವು ಸಂಗೀತ ಕೇಳಿದರೆ, ಸಿನಿಮಾ ನೋಡಿದರೆ, ಅಲ್ಲಾದರೂ ಸ್ವಲ್ಪ ಫೈಟಿಂಗ್ ಇದ್ದು ಮನಸ್ಸಿಗೆ ನೋವಾಗ್ತದೆ, ಅದು ಇಲ್ಲ, ಕೇವಲ ಆನಂದವೇ ಆನಂದ. ಅದು ಭಾಗವತದ ಆನಂದ ಅಮೃತ, ಆನಂದ ಸಾಗರ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರೈ, ಬೇರೆ ಗ್ರಂಥಗಳು, ಬೇರೆ ಶಾಸ್ತ್ರಗಳು, ಬೇರೆ ಸಾಧನಗಳು, ಏಕಪ್ಪ ಎಲ್ಲರಿಗಿಂತ ಹೆಚ್ಚಿನ ಸಾಧನ ಭಾಗವತ ಶ್ರವಣವೇ ದೊಡ್ಡ ಸಾಧನ. ಭಗವಂತನ ಕಥೆ ಮಹಿಮೆ ಕೇಳುವುದೇ ಸಾಧನಪ್ಪ. ನಿಮ್ಮ ಮನಸ್ಸಿಗೆ ನೀವು ಬೇಡ ಎಂದು ಹೇಳಿದರೆ ಸುಮ್ಮನೆ ಕುಳಿತುಕೊಂಡು, ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕಿವಿ ಮೂಲಕ ಹೋಗಿ ಹೃದಯದಲ್ಲಿ ಕೂತಿರ್ತಾನೆ ಭಗವಂತ. ನಿಮಗೆ ಗೊತ್ತೇ ಆಗಲಿಲ್ಲ, ಹೃದಯಕ್ಕೆ ಪ್ರೇಮ ಬಂದುಬಿಡ್ತದೆ. ಅಯ್ಯೋ, ನೀವು ಕೇಳ್ತಾ ಕೇಳ್ತಾ ಭಕ್ತರೇ ಆಗಿಬಿಡ್ತೀನಿ, ಏನು ಕಷ್ಟ ಇಲ್ಲ, ಸಾಧನೆ ಇಲ್ಲ, ಸುಮ್ಮನೆ ಕುಳಿತು, ಹೌದು ಸುಮ್ಮನೆ ಕುಳಿತುಕೊಂಡು ಕೇಳು ಸಾಕು, ಅದೊಂದೇ, ಒಂದು ದಿನ ಬಿಡದೆ ಕೇಳು ಅಷ್ಟೇ. ನಿಮಗೆ ಗೊತ್ತಿಲ್ಲದೆ ಕೆಲವು ತಿಂಗಳಿಗೆ ಭಕ್ತನಾಗಿಬಿಡ್ತಾನೆ. ಅಯ್ಯೋ, ಅಷ್ಟು ಬಲವಿದೆ. ಹೌದು, ಇಲ್ಲಿ ನೋಡಿ, ಈಶ್ವರ ಸದ್ಯ ಉದ್ಯವ ಸದ್ಯ ತಕ್ಷಣವೇ ನಿಮ್ಮ ಹೃದಯದಲ್ಲಿ ಬಂದು ಕೂತಿರ್ತಾನೆ. ಎಲ್ಲಿಂದ ಬಂದ ಗೊತ್ತೇ ಆಗ, ಹೇಗೆ ಬಂದ? ಭಗವಂತ ನಮಗೆ ಕಂಡೇ ಬಂದಿಲ್ಲ, ಹೃದಯದಲ್ಲಿ ಕೂತ್ಬಿಟ್ಟ. ಹೌದು, ನೀವು ಕಿವಿ ಒಗ್ಗಿದ್ದಿರಲ್ಲ, ಕಿವಿ ಕೊಟ್ಟಿದ್ದಿರಲ್ಲ, ಸಾಕು, ಅದರ ಮೂಲಕ ಬಂದುಬಿಟ್ಟ. ನಿಮಗೆ ಗೊತ್ತೇ ಆಗಲ್ಲ, ಗೊತ್ತೇ ಆಗಲ್ಲ. ನಾನು ಹೇಳ್ತಾ ಇಲ್ಲ, ಶ್ಲೋಕನೇ ಹೇಳ್ತಾ ಇದ್ದೀನಿ ನೋಡಿ, ವೇದವ್ಯಾಸರ ಮಾತು. ಈಶ್ವರ ಸದ್ಯ ಹೃದಯ ವರುಧ್ಯತೆ, ಬಂದು ಹೃದಯದಲ್ಲಿ ಬಂದು ಕುಳಿತುಕೊಳ್ತಾನೆ. ಶುಶ್ರೂಷುಭಿಸ್ತ, ನಿಮಗೆ ಕೇಳಬೇಕಂದ್ರೆ ಸಾಕು, ಭಗವಂತ ಸ್ವರೂಪವೇ ಪ್ರೇಮ, ಅವರ ಕುರಿತು ಹೇಳುವವರೂ ಪ್ರೇಮ. ಆ ಪ್ರೀತಿಯೇ ಹೇಳ್ತಾರೆ, ಭಗವಂತನ ಸೌಂದರ್ಯ ಇದೆ, ಪ್ರೇಮ ಇದೆ, ದಯ ಇದೆ, ಸಾನುಭೂತಿ ಇದೆ, ಇನ್ನೇನು ಬೇಕಪ್ಪ? ಅನುಗ್ರಹ ಇದೆ, ಆನಂದ ಇದೆ, ನಮ್ಮವರು ಎಂದು ಭಾವ ಇದೆ, ಆತ್ಮೀಯತ ಇದೆ, ಇದೇ ಬೇಕಲ್ಲವೇ. ಅದರಿಂದ ಭಗವಂತ ಸ್ವರೂಪವಿದು, ಕಥಾ ಹೇಳುವುದು ಅದೇ ಹೇಳ್ತಾ ಇದೆ, ನಮಗೂ ಅದೇ ಬೇಕು. ಭಗವಂತ ಹೇಳುವ ಕಥಾ, ಕೇಳುವ ಶ್ರೋತ, ಮೂರು ಒಟ್ಟಾಗಬೇಕು ಅಷ್ಟೇ, ಈಗ ಇನ್ನೇನು ಉಳಿಯಲ್ಲ. ತಕ್ಷಣವೇ ಭಗವಂತ ಹೃದಯದಲ್ಲಿ ಕೂತಿರುತ್ತಾನೆ, ಸಂಸಾರ ಬಿಟ್ಟೆ ಹೋಗುತ್ತದೆ. ಮಿಕ್ಕ ಸಾಧನಗಳು, ಭಯಂಕರ ಸಾಧನಗಳು, ಕಷ್ಟಪಡಬೇಕು, ಉಪವಾಸ, ಜಪ, ತಪ ಏನೋ ಮಾಡಬೇಕು, ಮನಸ್ಸು ಏಕಾಗ್ರ ಮಾಡಬೇಕು, ಏಕಾಗ್ರತೆ ಆಗ್ತಾ ಇಲ್ಲ, ಜಪ ಮಾಡುವಾಗ ಮನಸ್ಸೆಲ್ಲೋ ಹೋಗ್ತದೆ, ಏನೋ ನಿಲ್ಲುತ್ತಲೇ ಇಲ್ಲ. ಭಾಗವತ ಕೇಳು, ನನಗೆ ಏಕಾಗ್ರತೆ ಇಲ್ಲ ಎಂದು ಯಾರು ಕಂಪ್ಲೇಂಟ್ ಮಾಡಲ್ಲ. ಏಕೆ? ಎಷ್ಟು ಪ್ರೀತಿಪೂರ್ವಕವಾದ ಕಥೆಗಳಿವೆ ಅಂದರೆ, ಕೇಳುತ್ತಾ ಕೇಳುತ್ತಾ ಆಯ್ತು, ಟೈಮ್ ಆಯ್ತು ಅಂದರೆ ಆಯ್ತು ನೋಡು, ಒಂದು 5 ನಿಮಿಷ ಮುಗಿದು, ಅಯ್ಯೋ ಇಷ್ಟೇ ಆಯ್ತಾ 1 ಗಂಟೆ, ಅಷ್ಟೇ ಬೇಗ ಟೈಮ್ ಆಗುತ್ತೆ, ಗೊತ್ತೇ ಆಗಲ್ಲ. ಏಕೆಂದರೆ ಏಕಾಗ್ರತನೂ ಸುಲಭವಾಗಿ ಬರುತ್ತದೆ, ಯಾವ ಕಷ್ಟ ಇಲ್ಲದೆ. ಕಷ್ಟವಿಲ್ಲದೆ ಏಕಾಗ್ರತೆ ಬರುತ್ತದೆ, ಕಷ್ಟವಿಲ್ಲದೆ ಅಂತರ್ಮುಖತೆ ಆಗುತ್ತದೆ, ಕಷ್ಟವಿಲ್ಲದೆ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಭಕ್ತಿ ಎಲ್ಲವೂ ಅಭಿಮಾನ ಕರಗಿ ಹೋಗ್ತದೆ. ಎಲ್ಲ ಏನು ಕಷ್ಟವಿಲ್ಲದೆ ನಿಮ್ಮನ್ನು ಮೋಕ್ಷಕ್ಕೆ ಯೋಗ್ಯ ಮಾಡಿ ಮೋಕ್ಷವನ್ನು ಕೊಟ್ಟು ಭಗವಂತನ ಪ್ರಾಪ್ತಿ ಮಾಡಿಸುವುದು, ಇದು ಎಷ್ಟು ಸುಖಕರವಾದ ಸಾಧನ ಅಪ್ಪ ನೋಡಿ, ಎಷ್ಟು ಸರಳವಾದ ಸಾಧನ, ಏನು ಕಷ್ಟವಿಲ್ಲದ ಸಾಧನ. ಸುಮ್ಮನೆ ಕಂಫರ್ಟೇಬಲಾಗಿ ಸೋಫಾ ಮೇಲೆ ಕುಳಿತುಕೋ, ಮೋಕ್ಷ ಪಡ್ಕೋ, ಎಲ್ಲಾದರಿದೆ ಕೆಳಗೆ ಕೂತ್ಕೋ, ಅದು ಮಾಡು, ಇದು ಮಾಡು, ಕಷ್ಟ ಮಾಡು, ಉಪ್ಪಿರು ಮಾಡು, ಉಪ್ಪಿನ ಬಿಗಿ ಹಿಡಿಯು, ಎಲ್ಲ ಮಾಡಬೇಕು ಪ್ರಾಣಾಯಾಮ. ಏನು ಕಷ್ಟವಿಲ್ಲದೆ ಕೂರಿಸುವುದು ಸೋಫಾ ಮೇಲೆ, ತಿನ್ನಿಸುವುದು ಮಿಠಾಯಿ, ನಂತರ ಏನಾಯ್ತು ಅಂದರೆ ಮೋಕ್ಷಕ್ಕೆ ರೆಡಿ. ಇಲ್ಲಿ ನಾನೇನು ಮಾಡಿದೆ ಅಂದರೆ, ಎಲ್ಲ ನೀವು ಸೋಫಾ ಮೇಲೆ ಕುಳಿತುಕೊಂಡು ಮಿಠಾಯಿ ತಿಂದಿದ್ದೆ, ಅದಕ್ಕಾಗಿ ನೀವು ಮೋಕ್ಷಕ್ಕೆ ಯೋಗ್ಯ, ಬನ್ನಿ ಎಂದು ಕರ್ಕೊಂಡು ಹೋಗ್ತಾರೆ. ಅಬ್ಬ, ಈ ಸಾಧನ ಎಲ್ಲಿ ನೋಡಲಿಲ್ಲಪ್ಪ, ಅಂಥದ್ದೇ ಸಾಧನ ಭಕ್ತಿ. ನಾನು ಸುಮ್ಮನೆ ಮುಖಸ್ಥಿತಿ ಮಾಡ್ತಾ ಇಲ್ಲ, ಪ್ರಶಂಸೆ ಮಾಡ್ತಾ ಇಲ್ಲ, ನಮ್ಮ ಗುರುಗಳು ಹೇಳಿದ್ದೆ, ನಾನು ನಿಜವಾಗಿ ಹೇಳ್ತಾ ಇದ್ದೀನಿ, ಬೃಂದಾವನದಲ್ಲಿ ಅಖಂಡಾನಂದ ಸ್ವಾಮೀಜಿ ಮಹಾರಾಜರಿಂದ ಕೇಳಿದ್ದೆ, ಆ ಮಹನೀಯರ ಅನುಗ್ರಹದಿಂದಲೇ ನಾನು ಹೇಳ್ತಾ ಇದ್ದೀನಿ, ನಾನು ಸುಮ್ಮನೆ ಸುಳ್ಳು ಹೇಳ್ತಾ ಇಲ್ಲ, ಅವ್ರು ಹೇಳಿದ್ದೆ ಮಾತು ಹೇಳ್ತಾ ಇದ್ದೀನಿ. ಎಷ್ಟೋ ಭಕ್ತರು ಮಹನೀಯರು ಹೇಳಿದ ಮಾತುಗಳ ಸಾರ ಹೇಳ್ತಾ ಇದ್ದೆ. ಇದು ಭಾಗವತವಾದ ಅತ್ಯಂತ ಸರಳವಾದ ಸಾಧನೆ, ಯಾವ ತೊಂದರೆ ಇಲ್ಲದೆ, ಯಾವ ಕಷ್ಟ ಇಲ್ಲದೆ, ಎಲ್ಲರಿಗೂ ಇಷ್ಟವಾಗಿದ್ದೆ. ಸುಮ್ಮನೆ ಇದು ಮೊದಲಾಯಿತು, ಇನ್ನು ಮುಂದೆ ನಿಮಗೆ ಗೊತ್ತಾಗ್ತದೆ, ನಾನು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಾಗಿಬಿಡ್ತದೆ. ಆದ್ದರಿಂದ ನಿಗಮ ಕಲ್ಪತರೋರ್ಗಲಿತಂ ಅಂತ ನಾನು ಹೇಳಿದ್ದೆ ನೋಡಿ. ಸಕಲ ವೇದವೆಲ್ಲ ಒಂದು ದೊಡ್ಡ ಮರ. ಎಂಥದ್ದು ಮರ? ಒಂದು ಅಮೃತ ಫಲ. ಅಮೃತ ಫಲ ಅಂದರೆ ಒಂದು ಮಾವಿನ ಹಣ್ಣು,
ಆ ಮಾವಿನ ಹಣ್ಣು ಅಮೃತವಾದ ಹಣ್ಣಿರುತ್ತದೆ. ಅದು ಇಡೀ ವೇದಗಳೆಲ್ಲ ಒಂದು ಮಾವಿನ ಹಣ್ಣು, ಮಾವಿನ ಮರ. ಆ ಮರದಲ್ಲಿ ಹುಟ್ಟಿದ ಸಾರ ಯಾವುದು? ಒಂದು ಹಣ್ಣು. ಆ ಹಣ್ಣು ಚೆನ್ನಾಗಿ ಪರಿಪಕ್ವವಾಯಿತು, ಶುದ್ಧವಾಗಿ ದೂರದಿಂದಲೇ, ಅಷ್ಟು ದೂರದಿಂದಲೇ ಅದರ ಸುವಾಸನೆ ಬರುತ್ತಾ ಇದೆ. ಮಾವಿನ ಹಣ್ಣು ಪರಿಪಕ್ವವಾಗಿದೆ, ಅಮ್ಮ ಸಿಹಿಯಾಗಿದೆ ಎಂದು ವಾಸನದಿಂದಲೇ ಗೊತ್ತಾಗ್ತಾ ಇದೆ. ಅದು ಯಾವ ಹಣ್ಣು? ಭಾಗವತ. ನೀವು ವೇದ ಓದಬೇಕಂದರೆ ಅದಕ್ಕೆ ವ್ಯಾಕರಣ ಬೇಕು, ತರ್ಕ ಬೇಕು, ಏನೋ ಬೇಕು, ಸಂಸ್ಕೃತ ಬೇಕು, ನೀವು ಯಾವುದು ಬೇಡಪ್ಪ. ಮರ ನೋಡು, ತೋಟೆಯಲ್ಲಿ ಮರ ಬೀಜ ನೆಟ್ಟಬೇಕು, ಮರ ಬೆಳೆಸಬೇಕು, ಅದಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಏನೇನೋ ಹಾಕಬೇಕು, ಮತ್ತು ಅದಕ್ಕೆ ಏನು ಪೆಸ್ಟ್ ಅಂದರೆ ಏನು ರೋಗ ಹಿಡಿಯುತ್ತದೆ, ಅದಕ್ಕೆ ಪೆಸ್ಟಿಸೈಡು ಹಾಕಬೇಕು, ಔಷಧಿ ಹಾಕಬೇಕು. ಇಷ್ಟೆಲ್ಲ ಅವರ ತೋಟ ಮಾಲಿ ಯಜಮಾನ ಏನೇನೋ ಮಾಡ್ಕೊಳ್ತಾನೆ. ಹಣ್ಣು ರೆಡಿಮೇಡ್ ಆದಾಗ ನಿಮಗೆ ಬಂದು ಹಣ್ಣು ಕೊಡ್ತೀನಿ, ನಿಮಗೆ ಇದು ಬೇಕಾ ಅಥವಾ ಅಲ್ಲ, ನಾನೇ ಮರ ನೆಟ್ಟಿದ್ದೀನಿ, ನಾನೇ ಮರ ಬೆಳೆಸ್ಕೊಳ್ತೀನಿ, ಅದಕ್ಕೆ ಎಷ್ಟು ದಿನ ಆಗಬೇಕಪ್ಪ, ಮರ ಬೆಳೆಯಬೇಕು, ಏನೋ ಆಗಬೇಕು, ಮಧ್ಯದಲ್ಲಿ ಏನೋ ಗೊಬ್ಬರ ಹಾಕಬೇಕು, ಇನ್ನೂ ಹಾಕಬೇಕು. ಏನೂ ಹಾಕಲಿಲ್ಲ ಅಂದರೆ ಗಾಳಿ ಬರುತ್ತದೆ, ಮಳೆ ಬರುತ್ತದೆ, ಆ ಕಾಯೇ ಹಣ್ಣಾಗೋಕ್ಕೆ ಮುಂಚೆನೇ ಬಿದ್ದು ಹೋಗ್ತದೆ. ಇಷ್ಟೆಲ್ಲ ಏಕಪ್ಪ, ವೇದ ಓದುವುದಂದರೆ ಇಷ್ಟು ಕಷ್ಟ? ನಿಮಗೆ ವೇದ ಓದುವುದು ಬೇಕಾ ಭಾಗವತ ಬೇಕಾ? ಭಾಗವತ ರೆಡಿಮೇಡ್ ಹಣ್ಣು ರೆಡಿ ಆಯಿತು, ದೂರದಿಂದಲೇ ಸುಗಂಧ ಬರುತ್ತಾ ಇದೆ, ಹಣ್ಣು ಬಿಚ್ಚಿ ರಸ ರೆಡಿಮೇಡ್ ಆಗಿ ಕೊಡ್ತೀವಿ ಅಲ್ಲವೇ. ಈ ಕಾಲದಲ್ಲಿ ಎಲ್ಲ ಬಟ್ಟೆಗಳು ರೆಡಿಮೇಡ್, ಯಾವ ವಸ್ತುಗಳು ಅಂಗಡಿಗೆ ಹೋದರೆ ರೆಡಿಮೇಡ್ ಅಲ್ಲ. ಹಾಗೆ ಇದು ರೆಡಿಮೇಡ್ ವೇದಾಂತ ಸಾರ, ವೇದದ ಸಾರ ರೆಡಿಮೇಡ್ ಮೋಕ್ಷ ಇದು ಕೊಡ್ತದೆ. ಅದಕ್ಕಾಗಿ ಫಲಂ ಸುಖಮುಖಾದ್. ಇನ್ನೊಂದು, ನಮ್ಮ ಪ್ರಾಚೀನರು ಹೇಳುತ್ತಿದ್ದರು, ಗಿಣಿ ಯಾವ ಹಣ್ಣನ್ನು ಮುಟ್ಟಿ ತಿಂತದೋ ಅದು ಸಿಹಿಯಾಗಿರುತ್ತದೆ. ಅದಕ್ಕಾಗಿ ಸುಖ ಯಾರು? ಭಗವಂತನ ಸುಖ. ಋಷಿ ಶುಕ ಮಹರ್ಷಿ ಶುಕ ಅವರು ಮುಟ್ಟಿದ್ದು, ಅವರು ಸಾಕ್ಷಾತ್ ಬ್ರಹ್ಮ ಭಕ್ತರು. ಅವರು ಕಣ್ಣು ಮುಚ್ಚಿದರು, ಕಣ್ಣು ತೆಗೆದರು, ಭಗವನ್ಮಯವೇ. ಅಂಥವರು ಯಾವುದು ಮುಟ್ಟಿ ಹೇಳುತ್ತಾರೋ ಅದು ಅಮೃತವಾಗೇ ಇರುತ್ತದೆ. ಅಂಥವರ ಬಾಯಿದಿಂದ ಬಂದಪ್ಪ ಈ ಹಣ್ಣು ಹೇಗಿದೆಯೋ ಗೊತ್ತಾ? ಭಾಗವತಂ ರಸಮಾಲಯ. ಈ ರಸ ಹೇಗಿದೆ ಅಂದರೆ, ನೀವು ಮಾವಿನ ಹಣ್ಣು ನೋಡಿದರೆ ಅದಕ್ಕೆ ಬೇಲೆ ಏನಿರುತ್ತದೆ? ಪೀಲ್. ಪೀಲ್ಗೆ ಏನು ಹೇಳ್ತಾರೆ? ಸಿಪ್ಪೆ ಇರುತ್ತದೆ, ಒಳಗೆ ಬೀಜ ಇರುತ್ತದೆ. ಬೀಜ ಬಿಟ್ಟು ಸಿಪ್ಪೆ ಬಿಟ್ಟು ತಿನ್ನಬೇಕಾಗ್ತದೆ ರಸ ಮಾತ್ರ. ಆದರೆ ಈ ಕಾಲದಲ್ಲಿ ಸೀಡ್ಲೆಸ್ ಗ್ರೇಪ್ಸ್ ಬರುತ್ತಾ ಇದೆ ಅಲ್ಲವೇ, ದ್ರಾಕ್ಷಿ. ದ್ರಾಕ್ಷಿಗೆ ಯಾವ ಬೀಜ ಇಲ್ಲ, ಯಾವುದು ಸಿಪ್ಪೆ ತೆಗೆಯಬೇಕಲ್ಲ, ಪೂರ್ತಿ ಹಣ್ಣು ತಿನ್ನಬಹುದು. ಈ ಹಣ್ಣು ಭಾಗವತ ಹಣ್ಣು ಅಂಥದ್ದು. ನಿಮಗೆ ಸಿಪ್ಪೆ ತೆಗೆಯಬೇಕಾಗಿಲ್ಲ, ಬೀಜ ತೆಗೆಯಬೇಕಾಗಿಲ್ಲ, ಕೈ ಮುಟ್ಟಿದ ಮತ್ತೆ ತೊಳೆಯಬೇಕಾಗಿಲ್ಲ, ನೇರಾಗಿ ಬಾಯಿ ತೆಗೆದರೆ ಸಾಕು, ಒಳಗೆ ಹೋಗಿಬಿಡ್ತದೆ. ಅಂಥದ್ದು ಹಣ್ಣಪ್ಪ ಅದು. ಪೂರ್ತಿ ಸಿಹಿ, ಒಳಗೆ ಸಿಹಿ, ಮಧ್ಯದಲ್ಲಿ ಸಿಹಿ, ಕೊನೆಗೆ ಸಿಹಿ, ಕೆಳಗೆ ಸಿಹಿ, ಮೇಲೆ ಸಿಹಿ, ಎಲ್ಲಿದ್ದರೆ ಸಿಹಿ. ಭಾಗವತ ಅಂಥದ್ದು. ಪಿಬತ ಭಾಗವತಂ ಎಲ್ಲರಿಗೆ ಕರೆಯುತ್ತಾ ಇದ್ದೀವಿ, ಬನ್ನಿ ಬನ್ನಿ, ಹಣ್ಣು ರೆಡಿ ಇದೆ, ಪರಿಪಕ್ವವಾಗಿದೆ, ತಗೊಂಡು ಅಷ್ಟೇ. ನೀವು ಬಂದು ಬಾಯಿ ತೆಗೆಯೋದು ಅಷ್ಟೇ, ಬೇರೆ ಏನು ಬೇಡ, ನಾವು ಬಾಯಿ ಹಾಕಿಬಿಡ್ತೀವಿ ಅಷ್ಟೇ. ಪಿಬತ ಬಂದು ಬನ್ನಿ ಬನ್ನಿ, ಕುಡಿಯಿರಿ ಕುಡಿಯಿರಿ, ಏನಪ್ಪ ಎಷ್ಟು ಪ್ರೀತಿಯಿಂದ ಕರೆಯುತ್ತಾ ಇದ್ದಾನೆ ಅಮೃತ. ನೀವಿನಾದರೂ ಹಣ ಕೊಡಬೇಕಾ? ಬೇಡ, ಹಣ ಕೊಟ್ಟರೆ ನೀವು ಹಣ್ಣುಗಳೇ ಕೊಡಲ್ಲ. ಯಾರು ಹಣ ಏನ ಏನು ಮಾತಾಡಲ್ಲವೋ, ಕೇವಲ ಹಣ್ಣು ಬೇಕೇನೋ ಅಂಥವರಿಗೆ ಕೊಡ್ತೀವಿ. ನಮಗೆ ಕೇವಲ ಹಣ್ಣು ಬೇಕು, ನಮಗೆ ನೀವು ಹಣ ಯೋಚನೆ ಮಾಡಬೇಡಿ ಅಂಥವರಿಗೆ ಕೊಡ್ತೀವಿ. ಹಣ ಎಂದು ಯೋಚನೆ ಮಾಡಿದ್ರೆ ಕೊಡಲ್ಲ. ಹಣ ಬುದ್ಧಿ ಮಾಡಬೇಡಿ. ನಾವು ಏನು ಮಾಡಬೇಕು, ನೀವು ಏನು ಮಾಡಬೇಕಾಗಿಲ್ಲ, ಬನ್ನಿ ಕುಡಿಯೋದಂದೇ ನಿಮಗೆ ಕೆಲಸ, ಬೇರೆ ಕೆಲಸವೇ ಬೇಡ. ಕುಡಿಯಿರಿ, ಎಷ್ಟು ಕುಡಿದರೆ ಅಷ್ಟೇ ನಿಮ್ಮ ಅಜ್ಞಾನ ಮೋಹ ಸಂಸಾರ ತಾನೇ ತಾನೇ ಬಿಟ್ಟು ಹೋಗ್ತದೆ. ಸಜ್ಜನರು ಮಹನೀಯರು ಭಕ್ತರಾಗಿಬಿಡ್ತೀವಿ. ಎಂತೆಂಥ ರಾಕ್ಷಸರು, ದೊಡ್ಡ ದೊಡ್ಡ ರಾಕ್ಷಸರು ಭಕ್ತರಾಗಿಬಿಟ್ಟರು. ಇದಂಥದ್ದು ತಯಾರು. ಇದು ಇಷ್ಟು ರೀತಿಯ ಶಕ್ತಿ ಏಕೆ ಇದೆ ಶಕ್ತಿ? ಅದು ನಿಮ್ಮಲ್ಲಿಲ್ಲ, ನಮ್ಮಲ್ಲಿಲ್ಲ, ಅದು ಭಗವಂತನ ಅನುಗ್ರಹ. ಅವರು ಮಾಡಿಬಿಡ್ತಾನೆ, ಏನಿದೆ ಅವರ ಕೈಯಲ್ಲಿ ಎಲ್ಲ ಇದೆ, ಮಾಡಿಬಿಡ್ತಾನೆ. ಭಾಗವತ ಕೇಳಿ, ನೀವು ಎಂಥವರನ್ನಾದರೂ ನಾನು ಭಕ್ತರು ಮಾಡಿಬಿಡ್ತೀನಿ, ನಮ್ಮ ಕೈಯಲ್ಲಿದೆ, ನಾನು ಗ್ಯಾರಂಟಿ ಮಾಡ್ತೀನಿ. ನಿಮಗೇಕೆ ಚಿಂತ, ನಾನು ನೋಡ್ಕೊಳ್ತೀನಿ. ಭಗವಂತ ಹೇಳಿದ್ದನ್ನು ನೋಡ್ಕೊಳ್ಳೋದು ನಾನಪ್ಪ, ನಿನಗೇಕೆ ಚಿಂತ. ಪಿಬತ ಭಾಗವತಂ ರಸಮಾಲಯಂ. ಅಷ್ಟೇ, ಇದೊಂದೇ ಕೆಲಸ ಮಾಡಿ, ಮುಹುರಹೋ ಮತ್ತೆ ಮತ್ತೆ ಕುಡಿಯಿರಿ, ಕುಡಿತೇನೆ ಇರಿ, ಬೇರೆ ಕೆಲಸ. ಮುಹುಹು ಅಹೋ ಎಲ್ಲರೂ ಬನ್ನಿ. ಏನು ಹೇಳ್ತಾನೆ? ಅಹೋ ರಸಿಕಾಹ ಭುವಿ ಭಾವುಕ. ಪ್ರಪಂಚದಲ್ಲಿರೋ ಯಾರೇ ಬರಬಹುದು, ನಿಮ್ಮ ಜಾತಿ ಸ್ತ್ರೀಯರ ಪುರುಷರ ಹೆಂಗಸರ ಮಕ್ಕಳ ಹಿರಿಯರ ಯಾರೇ ಆಗಲಿ, ಯಾವರೇ ಜಾತಿ, ಎಲ್ಲರೂ ಬನ್ನಿ ಬನ್ನಿ ಕುಡಿಯಿರಿ. ಅಷ್ಟೇ, ಎಷ್ಟಿದೆ ನೋಡಿ, ಎಲ್ಲಾದರೂ ಕೇಳಿದ್ದೀರಾ ಇಂಥ ಶಾಸ್ತ್ರ? ಅದಕ್ಕೆ ಭಾಗವತಕ್ಕೆ ಭಾಗವತವೇ ಸಾಟಿ, ಅದ್ಭುತವಾದ ಶಾಸ್ತ್ರ. ಅದಕ್ಕಾಗಿ ಮುಹುರಹೋ ರಸಿಕಾಹ ಭುವಿ ಭಾವುಕ. ಭಾವುಕರೇ, ಭಕ್ತರೇ. ಭಕ್ತರಂದರೆ ಏನು? ಪ್ರೇಮ ಅಂದರೆ ಯಾರಿಗೆ ಇಷ್ಟವೋ ಬನ್ನಿ. ಯಾರಾದರೂ ಇದ್ದರೆ ನನಗೆ ಪ್ರೇಮ ಇಷ್ಟವಿಲ್ಲ, ದ್ವೇಷ ಇಷ್ಟ, ಯಾರಾದರೂ ಹೇಳೋರಿದ್ದಾರೆ? ನಮ್ಮನ್ನು ಬೈದರೆ ನನಗೆ ಇಷ್ಟ ಎಂದು ಹೇಳೋರಿದ್ದಾರೆ? ಅದರಿಂದ ಬನ್ನಿ ಅಂದರೆ ಯಾರನ್ನು ಕಲಿ, ನಮ್ಮ ಎಲ್ಲರನ್ನು ಕರೆಯುತ್ತಾ ಇದ್ದಾರೆ. ಬನ್ನಿ, ಬಂದಿದ್ದೀರಾ. ಮೂರು ಶ್ಲೋಕಗಳು ಮಂಗಳಾಚರಣೆ ಆಯಿತು, ಈಗ ಕಥೆ ಶುರುವಾಗ್ತದೆ. ಟೈಮ್ ಆಯಿತು, ನಾಳೆ ಹೇಳೋಣ, ಆಯಿತಾ? ಓಂ, ಒಂದು ಶ್ಲೋಕ ಹೇಳಿ ಮುಗಿಸ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ.
ಶ್ರೀಮದ್ಭಾಗವತಂ ಪುರಾಣಮಮಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸ್ಯಮೇಕಮಮಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನವಿರಾಗಭಕ್ತಿಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತತ್ಶೃಣ್ವನ್ ಪ್ರಪಠನ್ ವಿಚಾರಣಪರೋ ಭಕ್ತ್ಯಾ ವಿಮುಚ್ಯೇನ್ನರಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಇದೆ ಕ್ಲಾಸ್.